ನೀರಿನ ಬಡ್ಲಿ ಇಟ್ಟಿರ್ತಾವ್ರೆ ಕುಡಿಯಕ್ಕೆ ಅಂತ ಒಂದು ನೋಡ್ರಿ ಬಿಡಲ್ಲಪ್ಪ ಆರ್ ಬಟ್ಲ ಇಲ್ಲ ಅಪ್ಪಾಜಿ ಬೈಕ್ ಮೇಲೆ ಕುಂತೆ ಏನ ಇಲ್ಲ ಮಾಡೋದು ಸೈಕಲ್ ಇರುತ್ತಲ್ಲ ಟ್ರಾವೆಲಿಂಗ್ ಮಾಡಿ ಒನ್ ಅವರ್ ಆಯ್ತು ಸ್ವಲ್ಪ ಹೊಟ್ಟೆ ಹಸಿದಾ ಇದೆ ಸ್ವಲ್ಪ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಮತ್ತೆ ಚಪಾತಿ ರೋಪೋಸ ಆಪಲ್ ಎಷ್ಟು ವಿಡಿಯೋ ಬಿಟ್ಟು ಕಮ್ಮಿನೇ ಚಪಾತಿ ಒಂದ್ ತಿಂಗಳು ಆರು ತಿಂಗಳು ಬಿಟ್ಟು ನೋಡೋದ್ರೆ ನೂರು ರೂಪಾಯಿ ಇಷ್ಟೇ ಇರ್ತಾ ಇಲ್ಲ ಸರ್ ಜಾಸ್ತಿ ಹೋಗುದೇ ಅಲ್ಲ ನೋಡಿ ನಮ್ ಪ್ರದರ್ಶನ ಹೆಂಗ್ ಕುಂತವ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಕುಂತವ್ರೆ ಕುಟು ಕುಟು ಮಾಡಿದ್ರು ರಾಣಿ ಎಕ್ಸ್ಟ್ರಾ ಕೊಡ್ಬೇಕಲ್ಲ ಹೊಟ್ಟಿ ಬರ್ತದೆ ಹೇಳ್ತಾ ಇದೀನಿ ರೈಸ್ ಇಂದ ಹೊಟ್ಟಿ ಮುಂದೆ ಬರ್ತೆ ಹೌದಾ ಮತ್ ನಾವು ರೊಟ್ಟಿ ತಿನ್ಲಾರ್ರೆ ಮೂರು ಟೈಮ್ ಆಫೀಸಲ್ಲಿ ಮಧ್ಯಾಹ್ನ ರೈಸ್ ರಾತ್ರಿ ಮನೆಗೆ ಬಂದ್ರೆ ರೈಸ್ ಬೆಳಗ್ಗೆ ಯಾವುದೋ ಒಂದ್ ದಿವಸ ಎರಡು ಚಪಾತಿ ಎರಡು ಏನ್ ಮಾಡೋದು ಹೇಳು ಮೂರೊತ್ತು ರೈಸ್ ತಿಂದ್ರೆ ಹೊಟ್ಟೆ ಮುಂದ್ ಬರುತ್ತೆ ಬೊಜ್ಜು ಬರುತ್ತೆ ನಿನ್ಗೆ ಬಂದಿದೆನಾ ಎಲ್ರಿಗೂ ಸಾಮಾನ್ಯ ಬಂದಿಲ್ಲ ನಿನಗೆ ಬಂದಿದೆ ಏನು ಹೇಳು ನನ್ನ ಪ್ರಕಾರ ಶೇಕಡಾ ನಮ್ ಕರ್ನಾಟಕ ಇಡೀ ಜಗತ್ತಲ್ಲಿ ಎಲ್ ನೋಡಿದ್ರು ನೂರಕ್ಕೆ 90% ಜನಕ್ಕೆ ರೈಸ್ ತಿನ್ನೋದ್ರಿಂದ ಹೊಟ್ಟೆ ಬಂದಿರೋದು ಮತ್ತೆ ಬೊಜ್ಜು ಬಂದಿರೋದು ನಂದು ಮೊದಲು ಹಾಕಿರ್ತೇನೆ ಇಲ್ಲ ನೋಡಿ ಡೈಲಿ ಎರಡರಿಂದ ಮೂರು ಟೈಮ್ ತಿನ್ನೋದೇ ರೈಸ್ ನಮ್ಗೇನು ಮಾತ್ರ ಡಿಫ್ರೆನ್ಸ್ ಬಂದಾಗಿಲ್ಲ ಇರೋದೇ ಹಂಗೆ ಇದೀವಿ ಇವಾಗ ರೈಸ್ ತಿಂದಾಗ ಹಂಗೆ ಇದೀವಿ ರೊಟ್ಟಿ ತಿಂದಾಗ ಹಂಗೆ ಇದೀವಿ ಇವಾಗೂ ಹಂಗೆ ಇದೀವಿ ಅದ್ರಲ್ಲಿ ಏನು ನಮಗೆ ಡಿಫ್ರೆನ್ಸ್ ಅನಿಸಿಲ್ಲ ಬಟ್ ರೈಸ್ ತಿನ್ನೋದ್ರಲ್ಲಿ ಇದು ಸಿಗತ್ತಂತ ಎಷ್ಟು ಬೇಕಂತ ತಿನ್ನೋದಿಲ್ಲ ನಮ್ಗೆ ಎಷ್ಟು ಬೇಕಷ್ಟು ರೈಸ್ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಅತಿ ಪಾಲೀಸ್ ಆಗಿರುವಂಥ ರೈಸು ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಒಳ್ಳೆಯದಂತ ನನ್ನ ಅನಿಸಿಕೆ ಪಾಲೀಸ್ ಆಗಿರುವಂಥ ರೈಸ್ಗಳನ್ನು ಅವಾಯ್ಡ್ ಮಾಡೋದು ಸ್ವಲ್ಪ ಯಾವಾಗ ಅವಾಗ ತಿನ್ಬೋದು ರೆಗ್ಯುಲರ್ ಆಗಿ ಅದನ್ನು ತಿನ್ನೋದ್ರಿಂದ ಏನೋ ಒಂದು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಹಂಗಾಗಿ ನಾರ್ಮಲ್ ರೈಸ್ ತಿಂದ್ರೆ ಒಳ್ಳೇದಂತ ನನ್ನ ಮನಸ್ಸಿಗೆ ಟ್ರಾವೆಲಿಂಗ್ ಮಾಡಿ 2 hours ಆಯ್ತು ಸ್ವಲ್ಪ ಹೊಟ್ಟೆ ತುಂಬಾ ಅನಿಸ್ತಾ ಇದೆ ಅದಕ್ಕಾಗಿ ನಮ್ಮ ಬ್ರದರ್ ಹೋಗಿದ್ದಾರೆ ರೈಸ್ ತರಕ್ಕೆ ಈಗ ರೈಸ್ ತಿನ್ನೋದು ಡಿಸ್ಕಸ್ ನಡೀತು ವಿಶ್ವತನ ರೈಸ್ ತಿನ್ನಬಾರ್ದು ನಾನು ತಿನ್ಬೇಕಂತ ಅವರು ನೋಡು ಅವ್ರಿಗೆ ಬಿಟ್ಟಿದ್ದು ಅವ್ರವ್ರು ಪರ್ಸನಲ್ ಅವ್ರವ್ರು ತಿನ್ಬೋದು ಬಿಡ್ಬೋದು ಬಟ್ ನಮಗೇನು ಸಿಕ್ಕಾಪಟ್ಟೆ ಪ್ಲೇಸ್ಗಳು ಹೋದಾಗ ಎಲ್ರಿಗೂ ಸ್ವಲ್ಪ ಏನಪ್ಪ ಅಂದ್ರೆ ಖುಷಿ ಇರುತ್ತೆ ಈಗ ಮಂತ್ರಾಲಯ ಹೋಗ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತದೆ ಯಾಕಂದ್ರೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಇನ್ನೊಬ್ರು ನೋಡಿಲ್ಲ ಸುಮಾರು ಒಂದು 300 ಕಿಲೋಮೀಟರ್ ಆಗ್ಬೋದು ಅದಕ್ಕೆ ಸ್ವಲ್ಪ ಆರಾಮಾಗಿ ಹೋಗಿ ಆರಾಮ್ ಖುಷಿಯಾಗಿ ಹೋಗಿ ಯಾವುದೇ ಮುಂದೆ ಸಖತ್ತಾಗಿದೆ ಎಲ್ಲ ಕಡೆ ರೋಡು ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಮತ್ತು ಹೋಗಿ ಒಂದು 6 ಜನ ಇದೀವಿ ನಮ್ಮ ಬ್ರದರ್ಸ್ ಎಲ್ಲ ಸೇರಿದ್ದೀವಿ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ ತಿಂದು ಮುಳ್ಳು ತಿನ್ಬೇಕು ಹೋಗ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾವು ಮಾಡೋದಿಲ್ಲ ಏನಪ್ಪ ಅಂದ್ರೆ ಬಸ್ ಚಾಲ ಏನೂ ಇಲ್ಲ ಮನುಷ್ಯನಿಗೆ ಆಹಾರ ಹುಲ್ಲಿ ಅವರ ಗಾಡಿಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮುಖ್ಯ ಈಗ ನಾವು ಡೀಸೆಲ್ ಹಾಕ್ಸ್ಕೊಂಡು ಫಸ್ಟ್ ಧರ್ಮಸ್ಥಳ ಹೋಗಿಲ್ಲ ನೀನು ಮಂತ್ರಾಲಯ
ಅಂತ ಮುಗಿಸ್ಕೋ ಮಗ ಅನ್ನೋದು ಧರ್ಮ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು, ಊಟಕ್ಕೆ ಕೂತಿದೀವಿ ಇಲ್ಲಿ. ದೊಡ್ಡ ಅಂಕಲ್ ಅಲ್ಲ ರೈಸ್ ಜಿದ್ದಿ ರೈಸ್ ಬರ್ತೀರ ನಾನು ಅದ ಅಂತೀನಿ. ಅವ್ರು ಹೇಳ್ಕೊಂತ ಪಾರಿ ಎಲ್ಲ ಹೋದ ಅಂತೇಳಿ ಅವ ಎಂಟದ ಅಂದ್ರೆ ಆರ್ದಾಗ ಏನಂದ್ರೆ ಹೂನ ಅಂತಾನ, ಹತ್ತದ ಏನಪ್ಪ ಅಂದ್ರೆ ಹೂನ ಅಂತಾನ ನೋಡವ. ಒಂದ್ ಇಪ್ಪತ್ ಮೂವತ್ತದ ಅಂದ್ರೆ ಏನು ತಗೋತಿದ್ದಿಲ್ಲ ನಾವು. ಇದು ಹೆಂಗೆ ಮಾತಾಡ್ಲಾಗ್ತದ್ವಿ? ಇವರೇ ನಮ್ಮ ಡ್ರೈವರು. ನಮ್ಮ ಹೆಸರು ವಿಜಯ್ ಕುಮಾರ್. ಯಾವರು? ಬೇವಿನಮಟ್ಟಿ. ಬೇವಿನಮಟ್ಟಿ ಅವರು ತುಂಬ ಸೂಪರ್ ಡ್ರೈವ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಇವ್ರ ಜೊತೆ ಹೋಗ್ತಾ ಇರೋದು, ಇವೇ ಡ್ರೈವ್ ಮಾಡ್ತಾ ಇರೋದು. ಮಂತ್ರಾಲಯ ಹೋಗೋಣ, ಎಂಜಾಯ್ ಮಾಡೋಣ. ಓಕೆ ಡನ್. ಕುಡಿದ್ಬಿಡು ಮೊಸರು, ಕುಡಿದ್ಬಿಡ್ರಿ. ಅದನ್ನ ಕುಡಿದೆ ಅಣ್ಣ ಉಮೇಶ್, ಕುಡಿ. ಊಟ ಸೂಪರ್ ಇತ್ತು ಅಲ್ಮಾ. ಊಟ ಇಷ್ಟು ಜನ ಬಂದಿದ್ವಿ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ಜರ್ನಿ ಸ್ಟಾರ್ಟ್ ಆಗುತ್ತೆ. ಊಟ ಗಿಟ ಮಾಡಿದ್ವಿ, ಈಗ ಹೋಗ್ತಾ ಇದೀವಿ. ಊಟ ಆಯ್ತು, ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಾವ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತಿದ್ದೀವಿ. ಇವ್ರ ನಮ್ಮ ಬ್ರದರು, ಇವ್ರ ನಮ್ಮ ಮಾವರು, ಇನ್ನ ಮತ್ತ ಮೂರು ಬ್ರದರು ಇದಾರೆ. ಟ್ರಾವೆಲಿಂಗ್ ಇನ್ನು ಸ್ವಲ್ಪ ದೂರಾನೇ ಇದೆ. ಮಂತ್ರಾಲಯ ಹೋಗ್ತಾ ಇದೀವಿ, ಸೀಕ್ರೆಟ್ಟಾಗಿ ಬಳಸಿ ಬೈಕ. ನೋಡ್ಬೇಕು, ನಾವೇನು ಒಳಂಬಳ ನೋಡ್ತೀವಿ. ನೀನು ಬಂದು ನೋಡಿ ಹೆಂಗ್ ಕೊಟ್ಟ. ನಮ್ಮ ಬ್ರದರ್ಸ್ ಎಲ್ಲರೂ ಸುಸ್ತಾಗಿದ್ದಾರೆ ನೋಡಿ. ಈಗ ನನಗಾಗಿರೋ ಟೀಚರ್ ಸುಸ್ತಾಗಿಲ್ಲ, ಡ್ರೈವರ್ಗೂ ಸುಸ್ತಾಗಿದೆ, ನಮ್ಮ ಮಾವಿಗೆ ಸುಸ್ತಾಗಿದೆ, ನಮ್ಮ ಬ್ರದರ್ಸ್ಗೂ ಗೊತ್ತಾರ ಅವ್ರಿಗೂ ಸುಸ್ತಾಗಿದೆ, ನಮ್ಮ ಉಮೇಶ್ ಬ್ರದರ್ ಅವ್ರಿಗೂ ಸುಸ್ತಾಗಿದೆ, ಅವರು ಉಮೇಶ್ ಅಂತ ಹೇಳಿ ಅವ್ರಿಗೂ ಸುಸ್ತಾಗಿದೆ. ಸ್ವಲ್ಪ ಅಲ್ಲಿ ಹೋಗಿ ಸ್ವಲ್ಪ ಅಂಕಲು ಸುಸ್ತಾಗಿದ್ದಾರೆ, ಅಂಕಲು ಸುಸ್ತಾಗಿದ್ದಾರೆ. ಅಲ್ಲಿಂತ ನೋಡಿ, ಅಲ್ಲಿಂತ ನಿಂತಾರೆ ಇವರೇ ಅಂಕಲ್. ಮಾವಿನ ಜಲ್ಕಡೆ ಹೊಡ್ಸೋದು ಬೇಡ, ಇದು ಹಾಕಿ ಗ್ಲಾಸ್ ಏರ್ಸಲ್ಲ ಆ ಕಡೆ ಗ್ಲಾಸ್ ಏರ್ಸಿ ಇಸಿ ಹಾಕಿ. ಹೌದು ಲೀಕ್ ಆಗತ್ತೆ. ಸಿಕ್ಕಾಪಡೆ ಮಳೆ ಬರ್ತಾ ಇದೆ, ಎಲ್ಲ ಸುತ್ತಲೂ ಸಿಕ್ಕಾಪಡೆ ಮಳೆ ಬರ್ತಾ ಇದೆ. ಆಗಲೇ ನಾವು ರಾಯಚೂರಿಗೆ ಬಂದಿದ್ದೀವಿ, ರಾಯಚೂರಿಂದ ಇನ್ನು 40 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಈಗಾಗಲೇ ನಾವು ರಾಯಚೂರಿಗೆ ಬಂದಿದ್ದೀವಿ, ನೈಟ್ ಆಗಿದೆ, 8 ಗಂಟೆ ಆಗಿದೆ. ಹೋಗಿ ಅಲ್ಲಿ ಹಾಕಿರೋದು ನಾಳೆ ಇಳಿದು ಸ್ಟೇ ಮಾಡಿ ಮಾರ್ನಿಂಗು ರಾಯ ದರ್ಶನಕ್ಕೆ ಹೋಗೋಣ. ಡಾಕ್ಟರ್ದಾಗ ಮಲ್ಕೊಂಡು ತುಂಬ ದೊಡ್ಡ ನಗರ ರಾಯಚೂರು.
ಏನ್ ದೊಡ್ಡ ರಾಯಚೂರಲ್ಲಿ ದೊಡ್ಡ ಹೋಟೆಲ್ ಇದು, ದೊಡ್ಡ ಹೋಟೆಲ್ ಹೋಟೆಲ್ ಅಲ್ಲಿ ಎಲ್ಲ ದಿನಕ್ಕೆ 5,000 ರೂಪಾಯಿ ಬಾಡಿಗೆ ಅಂತಿಲ್ಲ. ತುಂಬಾ ಸುಂದರವಾದ ನಗರ. ಅಪ್ಪಾಜಿ ನನ್ನ ಫೋನಿಂದ ಹಿಂದೆ ಕ್ಯಾಮ್ರಾ ಇಟ್ಕೋಣ ಇಲ್ಲಿ ನಿಂದ್ರಿಸಲಿ. ತುಂಬಾ ಚೆನ್ನಾಗಿದೆ ಪ್ಲೇಸು, ಎಲ್ಲ ಕಡೆ ಬೇರೆ ಹೋಟೆಲ್ ಹೋಟೆಲ್ ಇದೆ. ಸಿಗಲ್ಲಂತೆ ದೊಡ್ಡ ಫೋನ್ ಐತೆ. ರಾಯಚೂರಲ್ಲಿ ಸಿಕ್ಕಾಪಟ್ಟೆ ರಶ್, ಮತ್ತೆ ಬಹಳ ಜನ ಅಡ್ಡಾಡಿದ್ದಾರೆ. ಎರಡು ಮಾಸ್ಕ್ ಹಾಕೊಂಡು ಅಡ್ಡಾಡ್ತಿದ್ದಾರೆ. ನಾವು ಬಾರ್ಡರ್ ಕ್ರಾಸ್ ಮಾಡಿದೀವಿ. ನಾವೀಗ ಆಂಧ್ರ ಪ್ರದೇಶದಲ್ಲಿರುವಂತ ನಮ್ಮ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಅದು ನನ್ನ ಫೋನ್. ಈಗ ನಾವು ಬಾರ್ಡರ್ ಕ್ರಾಸ್ ಮಾಡಿದೀವಿ. ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ಬಿಟ್ಟು ನಮ್ಮ ಆಂಧ್ರ ಪ್ರದೇಶ ಬಾರ್ಡರ್ ಅಂತಂದ್ರೆ ಮಂತ್ರಾಲಯ ಹೋಗೋ ದಾರಿಯಲ್ಲಿ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಈಗ ಸ್ವಲ್ಪ ಹೊತ್ತಿಗೆ ಮಂತ್ರಾಲಯ ರೀಚ್ ಆಗ್ತೀವಿ. ಈಗ ಸ್ವಲ್ಪ ಹೊತ್ತಿಗೆ ಮಂತ್ರಾಲಯ ರೀಚ್ ಆಗ್ತೀವಿ. ಈಗ ಸ್ವಲ್ಪ ನಾವು ಮಂತ್ರಾಲಯ ರೀಚ್ ಆದ್ರೆ ಈಗ ಹೋಗುವ ಪ್ಲೇಸ್ ತೋರಿಸ್ತೀನಿ, ಇನ್ಸ್ಟಿಟ್ಯೂಟ್ ಎಲ್ಲ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ ಆಶೀರ್ವದಿಸಿ. ನಾನು ಹುಟ್ಟಿದ್ದೆ ಎರಡು, ಈಗ ನಾವು ನಮ್ಮ ಕರ್ನಾಟಕ ಮತ್ತು ಹೈದರಾಬಾದ್ ಮಾಡಿ ಮತ್ತೆ ಇರುವಂತ ಮಂತ್ರಾಲಯ ಬಂದಿದ್ದೀವಿ. ತುಂಬಾ ಖುಷಿ ಆಗಿದೆ. ಬಂದಿದ್ದು ಫಸ್ಟ್ ಟೈಮ್ ನಾವು ಬಂದಿದ್ದು ಲಾಗ್ ಪ್ಲೇಸ್ ಕಬಡ್ಡಿ ನಾವು ಮೀಟ್ ಮಾಡಿದ್ವಿ. ಇದೊಂದು ಸ್ವಲ್ಪ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ದೇವಸ್ಥಾನ ಅಂತ ಎಲ್ಲ ಕಡೆ ದೇವಸ್ಥಾನ ಹೋಗಿದ್ದೀನಿ. ಇದೊಂದು ಸ್ವಲ್ಪ ಸ್ಪೆಷಲ್ ದೇವಸ್ಥಾನ, ಯಾಕಂದ್ರೆ ಇದು ಮಂತ್ರಾಲಯ, ನಮ್ಮ ಇಂಡಿಯಾದಲ್ಲಿ ಫೇಮಸ್ ಇರುವಂತಹ ದೇವಸ್ಥಾನ ಮಂತ್ರಾಲಯ. ಆ ಮಂತ್ರಾಲಯ ಈಗ ಫಸ್ಟ್ ಟೈಮ್ ಬಂದಿದ್ದು. ನಾಳೆ ಹೋಗೋಣ, ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ಥರ ಪ್ಲೇಸ್ ಇದೆ ಅಂತ ತೋರಿಸ್ತೀನಿ, ನೋಡೋಣ. ಈಗಾಗಲೇ ನಾವು ಮಂತ್ರಾಲಯ ರೀಚ್ ಆಗಿದ್ವಿ. ಮಕ್ಕಳು ನಡೆಸಿದೆ. ಈಗ ರೂಮ್ ಉದ್ಘಾಟನೆ ಹೋಗ್ತಾ ಇದ್ವಿ. ನೈಟ್ ಸ್ಟೇ ರೂಮ್ ಬೇಕು. ಅದಕ್ಕೆ ರೂಮ್ ಎಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ರೂಮ್ ಸಿಗಬೇಕು, ಸಿಗಬೇಕು ರೂಮ್. ಸಾಕಷ್ಟು ಸಲ ಬಾಗ ನಿಂತು ನಿಂತು ಬಾಗ ಕಾಲಿಸ್ತಾರೆ. ಸ್ವಲ್ಪ ಕೂತ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ಬ್ರದರ್ಸ್ ಅವರೆಲ್ಲ ರೂಮ್ ಅರೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ರೂಮ್ ಅರೇಂಜ್ ಮಾಡಿದ್ಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ರೆಸ್ಟ್ ತೊಗೊಂಡು ಸ್ವಲ್ಪ ನಾಳೆ ಬೆಳಿಗ್ಗೆ ಎದ್ದು ದೇವಾಲಯಕ್ಕೆ ಹೋಗೋಣ. ವೇಟಿಂಗ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ. ಈಗ ಆದಷ್ಟು ಬೇಗ ರೂಮ್ಗೋಸ್ಕರ ವೇಟ್ ಮಾಡ್ತಿದ್ವಿ. ರೂಮ್ ಸಿಕ್ಕಿದ್ಮೇಲೆ ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಬೆಳಗ್ಗೆ ನಮ್ಮ ರಾಯರ ದರ್ಶನಕ್ಕೆ ಹೋಗೋಣ. ಎಲ್ಲರೂ ಸಿಕ್ಕಾಪಟ್ಟೆ ರಶ್ ಇದೆ ಎಲ್ಲ ಕಡೆ. ಇದ್ರು ಟಿಕೆಟ್ ಸಿಕ್ತು, ಅಲ್ಲಿ ರೂಮ್ ಸಿಕ್ತು ಬಾಡಿಗೆ. ಒನ್ ಡೇ ಮಾತ್ರ ಫಸ್ಟ್ ತುಂಬಾ ಇರೋದಿಲ್ಲ. ಜನ ಸಿಕ್ಕಾಪಟ್ಟೆ ಜನ ಕೊರೋನಾ ಮುಗಿದು ಸಿಕ್ಕಾಪಟ್ಟೆ ಜನ. ನಮಗೆ ರೂಮ್ ಸಿಕ್ತು, ಎಲ್ಲರೂ ಖುಷಿಪಟ್ಟಿದ್ದಾರೆ. ರೂಮ್ ಸಿಕ್ಕಿರೋ ಜಾಗಕ್ಕೆ ನಾವೀಗ ಹೋಗ್ತಿದ್ದೀವಿ. ಈಗ ಹೋಗಿ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಹೋಗ್ತೀವಿ.
ರೂಮಿಗೆ ಹೋಗ್ತಾ ಇದೀವಿ, ಎಲ್ಲಿದೆ ಅಂತ ನೋಡ್ತಾ ಇದೀವಿ. ಒಂದೇ ನಿಮಿಷ ಸಿಗುತ್ತೆ, ಬಲಗಡೆ ಇದೆ ಅಂತ ಹೇಳಿದ್ದಾರೆ, ಹೋಗ್ತಾ ಇದೀವಿ. ರೂಮ್ ಎಂಟ್ರಿ ಅಂತ ಸಾಕತ್ತಾ ಇದೆ ನಮ್ದು ನೋಡಿ, ರೂಮ್ ದೊಡ್ಡದಿದೆ. ನಾವೀ ರೂಮಿಗೆ ಬಂದ್ವಿ, ಇದೇ ನಮ್ ಬೆಡ್, ಇದೇ ನಮ್ ಬೆಡ್ ರೂಮ್. ಸಾಕಾಗಿದಾರ, ಸಾಕಾಗಿದೆ. ವಾವ್, ಸೂಪರ್ ಇದೆ ಬೆಡ್, ಸಾಕಾಗಿದೆ. ನಮ್ ಬ್ರದರ್ ಎಲ್ರು ಒತ್ತಾಯ ಮಾಡ್ತಾರೆ ಪ್ರಸಾದಕ್ಕೆ ಹೋಗೋಣ, ಲೇಟ್ ಆಗತ್ತೆ ಅಂತಂದು ಹೋಗಿ ಪ್ರಸಾದಕ್ಕೆ ಹೋಗಿ ಒಳ ಬಂದು ಮಾತಾಡೋಣ. ಓಕೆ, ಬೆಡ್ರೂಮ್ ನಮ್ಮ ಬ್ರದರ್ ಅವ್ರದ್ದು. ಬಟ್ ಎರಡು ಬೆಡ್ ತಗೊಂಡ್ರಿ, ಎರಡು ರೂಮು, ಎರಡು ಟೂ ಟು ಫೋರ್ ಬೆಡ್ಸು, ಮತ್ತೆ ಟೂ ರೂಮ್ಸು ಮಂತ್ರಗಳಿಗೆ, ಮತ್ತೆ ನಮಗೆ ಎರಡು ಬೆಡ್, ಎರಡು ರೂಮು. ಹೇಳ್ತಿದ್ದೀವಿ ಮಂತ್ರಾಲಯಕ್ಕೆ, ಹೇಳ್ತಿದ್ದಾರೆ ಒಂದು ರೂಮ್ ಅಂತಂದ್ರೆ ಒಂದು ಎರಡು ಬೆಡ್ರೂಮ್, ಎರಡು ರೂಮ್ ತಂದ್ರೆ ಎರಡು ಬೆಡ್ರೂಮ್ ಅಂತ ಎಂಟು ಎರಡು ಅಂತ 400 ರೂಪಾಯಿ ಆಯ್ತು. ಒಂದು ರೂಮಿಗೆ 800 ರೂಪಾಯಿ, ವೆರಿ ಚೀಪ್ ಆ್ಯಂಡ್ ಬೆಸ್ಟ್. ಸಕ್ಕತ್ತಾಗಿರ್ತದೆ, ದೊಡ್ಡದಿದೆ, ಸಕ್ಕತ್ತಾಗಿ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು, ಸೂಪರ್ ಎಂಜಾಯ್ ಮಾಡ್ಬೋದು. ನೋಡಿ ಒಳ್ಳೊಳ್ಳೆ ರೂಮ್ ಇದೆ, ಇವರು ನಮ್ಮ ಬ್ರದರ್ಸು. ಈಗ ಲೇಟ್ ಆಗುತ್ತೆ, ಪ್ರಸಾದಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಪ್ರಸಾದಕ್ಕೆ ಹೋಗೋಣ, ಬಂದು ಆಮೇಲೆ ಬೆಡ್ರೂಮ್ ಹೋಗ್ಬಿಡ್ತೀವಿ. ಓಕೆ, ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಅಡುಗೆ ತಗೋಬೇಕಲ್ವಾ, ಅದಕ್ಕೆ ಪ್ರಸಾದ ಮಾಡ್ಕೊಂಡ್ಬರ್ತೀವಿ. ಈಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಸರೌಂಡಿಂಗ್ ರೂಮಿಂದ ಒಂದು 1.5 ಕಿಲೋಮೀಟರ್ಸ್ ಆಗುತ್ತೆ, ಸ್ವಲ್ಪ ದೂರ ಇದೆ, ಪರವಾಗಿಲ್ಲ. ಪ್ರಸಾದ ಹೊಂದ್ಕೊಂಡು ಎಷ್ಟು ಹೋಗ್ಬೋದು. ತುಂಬ ಜಾಗ ಇದು, ತುಂಬ ಅದ್ಭುತವಾಗಿದೆ. ಬಂದಿದ್ದೀವಿ, ಪ್ರಸಾದ ಊಟ ಮಾಡ್ಕೊಂಡು ಹೋಗೋಣಂತೆ ರೂಮಿಗೆ. ಪ್ರಸಾದ ಪ್ರಸಾದ ಚೆನ್ನಾಗಿದೆ. ಈ ರಾಯರ ಪ್ರಸಾದ ಮೊಸರು ಹೋಗ್ಲಿಕ್ಕೆ ಇತ್ತು, ಮೊಸರು ಹೋಗ್ಲಿಕ್ಕೆ ಖಾಲಿ ಆಗಿದೆ. ಪ್ರಸಾದಲ್ಲಿ ಒಂಚೂರು ಇದಲ್ಲ, ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಪ್ರಸಾದ, ತುಂಬ 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 ಚೆನ್ನಾಗಿದೆ ಪ್ರಸಾದ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ತುಂಬ ತುಂಬ ಚೆನ್ನಾಗಿದೆ. ಇಷ್ಟ ಆಗಿತ್ತು ಪ್ರಸಾದ, ಚೆನ್ನಾಗಿದೆ. ಇದು ಶ್ರೀ ರಾಘವೇಂದ್ರ ದೇವಸ್ಥಾನದಲ್ಲಿರುವಂತಹ ಊಟದ ಪ್ರಸಾದದ ಸ್ಥಳ, ತುಂಬ ಅದ್ಭುತವಾಗಿತ್ತು. ಬ್ರದರ್ ಎಲ್ಲ ಮೇಂಟೈನ್ ಮಾಡಿದ್ದು ಮಷಿನ್ ಕೇಳಿ, ತುಂಬ ಒಳ್ಳೆ ಮನುಷ್ಯರು. ಎಲ್ಲ ಕಡೆ ಈಗ ಜನ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಊಟ 9 ಗಂಟೆ ಕ್ಲೋಸ್, ಪ್ರಸಾದ ಎಲ್ಲ ಖಾಲಿ ಖಾಲಿ. ಸ್ವಲ್ಪ ವಾಕಿಂಗ್ ಹೋಗ್ತಿದ್ವಿ, ಪ್ರಸಾದ ಚೆನ್ನಾಗಿತ್ತು. ವಾಕಿಂಗ್ ಹೋಗಿ ರೂಮಿಗೆ ಸೂಪರ್.
ಎಲ್ಲ ಕ್ಲೀನ್, ಏನೇನಿಲ್ಲ. ಸೂಪರ್ ಆಗಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ, ತುಂಬ ತುಂಬ ತುಂಬಾ ಚೆನ್ನಾಗಿದೆ. ಈಗ ಮಂತ್ರದಲ್ಲಿರುವಂಥ ಸ್ವಲ್ಪ ನದಿಗೆ ಬಂದಿದ್ದೀವಿ. ಮಂತ್ರಾಲಯದ ನದಿ, ಮಂತ್ರಾಲಯದ ನದಿಗೆ ಬಂದಿದ್ದೀವಿ ನಾವು, ತುಂಗಭದ್ರಾ ನದಿಗೆ ಬಂದಿದ್ದೀವಿ. ನೈಟ್ ಆಗಿದೆ, ಏನು ಕಾಣ್ತಾ ಇಲ್ಲ. ನಾನು ಕಾಣ್ತಾ ಇದೆ, ಮಾರ್ನಿಂಗ್ ಅಲ್ಲಿ ನೋಡುವ, ಮಾರ್ನಿಂಗು ನೋಡುವ, ಬಂದು ಸ್ನಾನ ಏನ ಮಾಡುವ. ಓಕೆ ಸರಿ, ಓಕೆ. ರಾಘವೇಂದ್ರ ಅವರ ದೇವಸ್ಥಾನದಿಂದ ಹಿಂದೆ ಕಾಲ್ತಾ ಇರೋದು. ಈಗ ಹೋದಂಗಿದೆ ಅಂದ್ರೆ ನಿಮ್ಗೆ ಬರೋದು ಲೈಟ್ ಆಗಿ ಬಂದಿದ್ವಿ. ಈಗ ಮಾರ್ನಿಂಗು ಫ್ರೆಶ್ ಆಗಿ ಸ್ನಾನ ಏನೋ ಮಾಡ್ಕೊಂಡು ಹೋಗೋಣ ಅಲ್ಲಿ. ಇಲ್ಲ ಖಾಲಿ ಖಾಲಿ ಇದೆ, ತುಂಬ ಚೆನ್ನಾಗಿ ಇದ್ದವರು. ಈಗ ಬೀಡ್ಕೊಂಡವರು ಎಲ್ಲರೂ ಇಲ್ಲೇ ನೈಟ್ ಇಲ್ಲೇ ಮುಕ್ಕೋತಾರೆ. ದೇವ್ರ ಭಕ್ತಿ ಇದ್ದವ್ರು ಜಾಸ್ತಿ ಇಲ್ಲೆಲ್ಲ ಮುಕ್ಕೊಳ್ಳೋದು. ಮತ್ತೆ ಮರಳಿ ಇಲ್ಲಿ ಬಂದ್ವಿ, ಪ್ರಸನ್ನ ಆಯಿತು. ಸ್ವಲ್ಪ ಅಲ್ಲಿ ಸುತ್ತ ಹಾಕೊಂಡು ಕೆನೆತ್ರ ಹೋಗಿ, ಸ್ವಲ್ಪ ನದಿ ಹತ್ರ ಹೋಗಿ ಮತ್ತೆ ಬಂದ್ವಿ. ಮತ್ತೆ ಈ ರೂಮಿಗೆ ಹೋಗ್ತೀವಿ, ಬಂದು ಹೋಗೋಣ. ಓಕೆ, ಈಗ ನಾವು ರೂಮಿಗೆ ಬಂದೀವಿ, ಊಟ ಗೀಟ ಆಯಿತು, ಪ್ರಸಾದ ತೊಗೊಂಡ್ವಿ. ಮತ್ತು ಬ್ಯಾಗ್ ಲಗೇಜು, ಗಾಡಿಯಲ್ಲಿರುವಂಥ ಬ್ಯಾಗ್ ಲಗೇಜನ್ನು ತೊಗೊಂಬಂದ್ವಿ. ರೂಮಲ್ಲಿ ಬಂದೀವಿ, ಈಗ ಸ್ವಲ್ಪ ಸ್ಟೇ ಆಗಿ ಸ್ವಲ್ಪ ರೆಸ್ಟ್ ತೊಗೋಣ. ಮತ್ತೆ ಮಾರ್ನಿಂಗ್ ಎದ್ದು ನಮ್ಮ ರಾಯರ ದರ್ಶನಕ್ಕೆ ಹೋಗುವ. ಓಕೆ, ಬಾಯ್, ಗುಡ್ ನೈಟ್. ಮಾರ್ನಿಂಗ್ ಎದ್ವಿ, ಫ್ರೆಶಪ್ಪ ಈಗ ಬಂದಿದ್ರೆ ಹೋಗ್ತಾ ಇದ್ದೀವಿ. ಈಗ ಬಟ್ಟೆ ಬಿಟ್ಟು ಶಾಲೆಗಿಲ್ಲು ಪಂಚಿ ಗಿಂಚ ತೊಗೊಂಡಿವಿ, ತೊಗೊಂಡು ಈಗ ಹೋಗ್ತೀವಿ. ಸೂಪರ್ ಆಗಿದೆ ನದಿ ಮಾತ್ರ. ನಮ್ಮ ಬ್ರದರ್ ನಾವು ಎಲ್ಲರೂ ಅಲ್ಲಿ ನಿಂತಿದ್ದೀವಿ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಪರವಾಗಿಲ್ಲ. ಆದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಪಂಚೆ ಶಾಲು ಎಲ್ಲ ಜೋರಾಗಿ ತೊಗೊಂಡಿವಿ. ಈಗ ಹೋಗಿ ಸ್ನಾನ ಮಾಡ್ತೀವಿ, ಫ್ರೆಶಪ್ ಆಗಿ ಸ್ನಾನ ಮಾಡಿ ಮತ್ತೆ ರೂಮಿಗೆ ಹೋಗಿ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ನಂತರ ರಾಯರ ದರ್ಶನಕ್ಕೆ ಹೋಗೋಣಂತೆ. ಈಗ ಟೀ ಕುಡಿಯುವ ಸಮಯ, ಎಲ್ಲರೂ ಟೀ ಕುಡಿತಾ ಇದ್ದೀವಿ. ಕುಡಿದ್ಬಿಟ್ಟು ಅದು ಹೋಗಿ ಸ್ನಾನ ಮಾಡ್ತೀವಿ. ಅಜ್ಜಿ ಟೀ ಒಳ್ಳೆ ಇದೆ, ಸೂಪರಾಗಿದೆ. ಅಜ್ಜಿ ಟೀ ಸೂಪರ್ ಆಗಿದೆ, ಚೆನ್ನಾಗಿದೆ. ಬ್ರದರ್ ಹತ್ರ ಹೋಗ್ತಾ ಇದ್ದೀನಿ, ಮತ್ತೆ ಲಗ್ಗೇಜ್ಗೆ ಇಸ್ಕೊಳಕ್ಕೆ ಹೋಗಿ ಇಸ್ಕೊಂಡು, ಲಗೇಜ್ ಇಸ್ಕೊಂಡು ನಮ್ಮ ಬ್ರದರ್ ಹತ್ರ ಹೋಗೋಣ. ಮತ್ತೆ ಡಿಸೀಸ್ ಮಾಡ್ತಾರೆ, ಮತ್ತೆ ಫ್ರೆಶಪ್ ಆಗ್ತಾರೆ. ಇದು ತೊಲಿಮುಡಿ ಕೊಡುವ ಜಾಗ. ಬ್ರದರು ತೊಲಿಮುಡಿ ಕೊಡಕ್ ಬರ್ತೀವಿ, ಬಂದಿದ್ದಾರೆ. ಸಿಕ್ಕಾಪಟ್ಟೆ ರಶ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಸಿಕ್ಕಾಪಟ್ಟೆ ರಶ್ ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಏನಾಗುತ್ತಂತೆ ನಾವು ಹೋಗೋಣ, ಇಷ್ಟೊಂದು ಹೋಗೋಣ. ಎಲ್ಲರು ಕೊಟ್ಟು ಬರ್ತಾರೆ ಎಂತ ಸೂಪರ್ ಅಲ್ಲ ಸಾಗತ್. ಹೆಂಗ ಅನಿಸ್ತದೆ ನಿಮ್ಗೆ ತಿರುಗಿ ಬಿಟ್ಟಿದ್ದು? ಚೆನ್ನಾಗಿದಲ್ಲ, ಚೆನ್ನಾಗಿದೆ. ತಿರುಗಿ ಬಿಟ್ಕೊಂಡ್ರೆ ಇದೆ, ಚೆನ್ನಾಗಿ ಕಾಣಿಸ್ತದಲ್ಲ, ಸೂಪರ್. ನದಿ ಕಡೆ ಹೋಗುವಾಗ ಸ್ಲೀಪರ್ ಹಾಕೊಂಡು ಹೋಗ್ಬಿಡಿ ಅಂತ ಹೇಳಿದ್ದಾರೆ, ಅದಕ್ಕೆ ಎಲ್ಲ ಸ್ಲೀಪರ್ ಬಿಟ್ಟು.
ಸಪೋಸ್ ನಾವು ಸ್ಲೀಪರ್ ಹಾಕೊಂಡು ಹೋದ್ರು ಅಲ್ಲಿ ಬೀಳುವಂಥ ಸಂದರ್ಭ ಇರ್ತವೆ. ಅದಕ್ಕೆ ಅವರು ರೂಲ್ಸ್ ಹೇಳಿದ್ದಾರೆ, ಸ್ಲೀಪರ್ ಬಿಟ್ಟು ಹೋಗಿ ಲಗೇಜ್ಗೆ ನಿಮ್ಮ ಜವಾಬ್ದಾರಿ, ನಿಮ್ಮ ಲಗೇಜ್ಗೆ ನೀವೇ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಕಂಡ್ರು ಗೊತ್ತಾಗಲ್ಲ, ಲಗೇಜ್ ಎಲ್ಲ ಇಟ್ಟು ಮಾಡ್ತೀವಿ. ಏ ಆಕಡೆ ಬೇಡ, ಹಿಂಗೆ ಹೋಗೋಣ ನೋಡ್ರಿ, ಹಿಂಗೆ ಒಳಗೆ ಹೋಗೋಣ. ಅಲ್ಲಿ ಲಾಸ್ಟ್ ಮೆಲ್ಲಾಗ ಅಲ್ಲಿ ಮೂರು ದೊಡ್ಡ ಕಲರ್ ಅವಲ್ಲ, ಅಲ್ಲಿಗೆ ಹೋಗಲ್ಲ. ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲಿ ದಡದ ಹತ್ರ. ನಾವು ಆ ಸೈಡ್ ಅಂದ್ರೆ ನದಿಯ ಸೆಂಟ್ರಲ್ಲಿ, ಸ್ವಲ್ಪ ದೂರ ಇಲ್ಲ, ಸ್ವಲ್ಪ ಸಮೀಪ ಇದೆ. ಆ ಸೈಡ್ ಹೋಗಿ ಸರ್ ನದಿಯ ದಡದಲ್ಲಿ ಸಿಕ್ಕಾಪಟ್ಟೆ ಜನ ಸ್ನಾನ ಮಾಡ್ತಾರೆ. ನಾವು ನದಿ ದಡದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಸ್ವಲ್ಪ ನದಿಯ ಎಂಡಿಗೆ ಹೋಗೋಣ, ನದಿಯ ಸೆಂಟ್ರಲ್ಲಿ ಹೋಗೋಣ. ಸೂಪರ್ 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 ಪ್ಲೇಸು, ನೀವು ನೋಡಿ ಎಷ್ಟು ಚೆಂದಾಗಿದೆ ಅಂತಂದು. ವಾವ್ ಸೂಪರ್. ನಮ್ಮ ಬ್ರದರ್ ನಮ್ಗಿಂತ ಮುಂಚೆ ಬಂದು ನಿಂತು ಬಿಟ್ಟವ್ರೆ ಇಲ್ಲಿ, ಒಂದು ವರ್ಷ ಆದ ಬಂದು. ಅಲ್ಲ ಗುರು, ನೀವು ಈಗ ನಮ್ಮ ಬಿಟ್ಟು ಬಂದ್ರಿ ಹೆಂಗೆ? ವಾವ್ ಎಷ್ಟು ಚಂದ ಅಲ್ವಾ ನೀರು, ಸೂಪರ್ ಆಗಿದೆ, ಸ್ವಚ್ಛವಾಗಿದೆ ನೀರು. ನಮ್ಮ ಬ್ರದರ್ ಅಲ್ಲೇ ಬರ್ತಿದ್ದಾರೆ. ಚಂದ ಚಂದ, ಸೂಪರ್ ಸೂಪರ್ ನೀರು, ಸಕ್ಕತ್ತಾಗೆ ನೀರು ಮಾತ್ರ, ಸೂಪರ್ ಭಾಳ ಸ್ವಚ್ಛಿದೆ ನೀರು, ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ನಮ್ಮ ಮಾವರು ಬರ್ತಿದ್ದಾರೆ, ನಮ್ಮ ಬ್ರದರ್ ಬರ್ತಿದ್ದಾರೆ ಎಲ್ಲರು. ಸಕ್ಕತ್ತಾಗಿ ನೀರು ಮಾತ್ರ. ನೀರು ಎಷ್ಟು ಚಂದ ಇದೆ ಅಲ್ವಾ. ಚೇನ್ ಸಿಸ್ಟಮ್, ಕೈ ಬಿಟ್ರೆ ಮುಗಿತು, ಒಳಗೆ ಹೋಗ್ಬಿಡ್ತೀವಿ. ಆದರೂ ನೀರು ತುಂಬ ಸ್ವಚ್ಛ ಇದೆ, ಸಕ್ಕತ್ತಾಗಿ ನೀರು. ನಾವು ಹೇಳ್ಕೊಂತೀವಿ ಮೆಲ್ಲಕ್ಕೆ ಮೆತ್ತಗಂತೀವಿ. ನೀರಿನ ಸೌಂಡ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿ ಕೇಳ್ತಾ ಇದೆ. ಸೂಪರ್ ಆಗಿದೆ ನೀರಂತೂ, ಭಾಳ 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 ಸ್ವಚ್ಛವಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೆಂಟ್ರ್ ಬಂದಿದೀವಿ ಆಗಲೇ. ಹೆಂಗಿದ್ರು ಅಲ್ಲಿ ನೋಡಿದ್ರಲ್ಲ ಎಲ್ಲ ಫ್ರೆಶ್, ತುಂಬ ತುಂಬ ತುಂಬಾ ಫ್ರೆಶ್ ಆಗ್ಬಿಟ್ಟಿವಿ ಈಗ. ಈಗ ಸೀದಾ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗೋಣ, ಒಳಗಡೆ ಹೋಗೋಣ, ಹೆಂಗೆ ನೋಡೋಣ. ಮತ್ತು ನೀರು ಮಾತ್ರ ತುಂಬ ತುಂಬ ತುಂಬಾ ಸ್ವಚ್ಛವಾಗಿದೆ, ಸೂಪರ್ ಆಗಿದೆ. ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದೇ ದಂಡೆಯಲ್ಲಿ ಜನ ಇದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಒಳಗಡೆ ಹೋಗಿ ಸ್ವಲ್ಪ ಸಿಕ್ಕಾಪಟ್ಟೆ ಕಲ್ಲಿದೆ, ಕಲ್ಲು ಮಾತ್ರ ತುಂಬ ಸ್ಟ್ರಾಂಗ್ ಇದೆ.
ಈಜುಡುವಾಗ ಸ್ವಲ್ಪ ನಿಧಾನಕ್ಕೆ ಹೋಗಿ, ಹೊಸರುಸು ಮಾಡಿಬಿಡಿ. ಮತ್ತು ಯಾರು ಹುಡುಗಾಟರ ಅಂತ ಆಡಕ್ಕೆ ಹೋಗ್ಬಿಡಿ ನೀರಲ್ಲಿ, ದಯವಿಟ್ಟು ಹೇಳ್ತೀನಿ, ನೀರಲ್ಲಿ ಯಾರು ಹುಡುಗಾಟ ಆಡಕ್ಕೆ ಹೋಗ್ಬಿಡಿ. ಮತ್ತು ಸೂಪರ್ ಆಗಿದೆ ನೀರು, ಚೆನ್ನಾಗಿದೆ. ಹೋಗೋಣ ಆ ನನ್ನ ನದಿ ದಂಡೆಯಿಂದ ಆ ನದಿ ದಂಡೆಗೆ ಹೋಗೋಣ. ಈಗ ಕಬಡ್ಡಿ ಜನ ಇದ್ದಾರೆ ಪ್ರವಾಸಿ ಮಂದಿರ ಅಂತ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಪ್ಲೇಸ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮ ಮನೆ ನೋಡಿ ಹೆಂಗ ಕಾಣ್ತಾರೆ ನಮ್ಮನ್ನ, ವಾವ್ ಸೂಪರ್ ಚೆನ್ನಾಗಿ ಕಾಣಿದಾರಲ್ಲ ಪಂಚೆ ಮೇಲೆ ಬನ್ನಿನು, ಸೂಪರ್ ಆಗಿದೆ. ನಾವು ಹಾಕೋಣ ಈಗ, ಸಕ್ಕತ್ತಾಗಿರುತ್ತೆ ನಡಿ. ಈಗ ಹಿಂಗ ಹಿಂಗೆ ತೆಂಗಿನ ಇಲ್ಲೇ ಪಂಚೆ ಎಷ್ಟು ಚೆನ್ನಾಗಿದಲ್ಲ. ಈಗ ಮಂತ್ರಾಲಯ ಬಂದಿದ್ರೆ ಭಾವ ನಮ್ಮ ಸುತ್ತರ ಎಲ್ಲರೂ ಪಂಚಾಯತ್ನ ಉಚ್ಚಿದ್ದಾರೆ, ನಮ್ಮ ಅವರೆಲ್ಲ ರೆಡಿ ಹಾಕಿದ್ದಾರೆ. ಈಗ ಉದ್ಯೋಗಕ್ಕೆ ಎಲ್ಲ ಪಂಚೆ ಎಷ್ಟು ಚೆನ್ನಾಗಿದೆ, ನಮ್ಮ ಸಾಂಪ್ರದಾಯಿಕ ಚೆನ್ನಾಗಿದೆ, ತುಂಬ ಎಣ್ಣೆ ಥರ ಆಗಿದೆ, ಸಖತ್ತಾಗಿದೆ. ರಾಮೇಶ್ವರ ತಗೊಂಡು ಕೇಸಿದ ಮಂತ್ರಾಲಯ ಸಖತ್ತಾಗಿದೆ, ಹೆಂಚಿ ಹೆಂಚಿ ಸಖತ್ತಾಗಿ ಚೆನ್ನಾಗಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸೂಪರ್ ಆಗಿದೆ ಪ್ಲೇಸು. ಕಲ್ಲಿದೆ, ಸ್ವಲ್ಪ ಹುಷಾರಾಗಿ ಸ್ನಾನ ಮಾಡಿ, ಸ್ನಾನ ಮಾಡಿ, ಯಾಕಂದ್ರೆ ನೀರು ಜಾಸ್ತಿ ಇದೆ, ತುಂಗಭದ್ರಾ ನದಿ ತುಂಬ ತುಂಬಿ ಹರಿತಾ ಇದೆ. ಹಾಗಾಗಿ ತಮ್ಮ ಸಿದ್ಧಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಒಮ್ಮೆ ಬಂದು ದರ್ಶನ ತಗೊಂಡು ಹೋಗ್ಬೋದು ಒಳ್ಳೆ ರಾಯರ ಮಠಕ್ಕೆ ಬಂದು. ಸೂಪರ್ ಆಗಿದೆ, ತುಂಬಾನೇ ಖುಷಿಯಾಗಿದೆ. ಚೆನ್ನಾಗಿದೆ ಮಾಡಿದ್ದು. ಮತ್ತೆ ಪಂಚಮಿ ಬಂದಿದ್ದು ಫಸ್ಟ್ ಟೈಮ್, ನಾವು ಪಂಚಮಿ ಬಂದಿದ್ದು ಮತ್ತೆ ಬನಿ ಉಟ್ಕೊಂಡಿದ್ದು ಬನಿ ಉಟ್ಕೊತೀನಿ. ಬಟ್ ಇದು ಬನಿನು ಬೇರೆ ಥರ ಒಂಥರ ಫೀಲಿಂಗ್ ಸಖತ್ತಾಗಿದೆ. ಮತ್ತೆ ಕುಂಕುಮ ಹಚ್ಕೊಂಡಿದ್ದು ತುಂಬ ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸು. ಅಲ್ಲ ಬ್ರದರ್ ಹೇಗೆ ಮಾಡಿಕೊಂಡು ದರ್ಶನ ಪಡೆದ್ರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಯಾಕಂದ್ರೆ ಇದು ಕೊರೋನಾ ಮುಗಿದ್ಮೇಲೆ ಪ್ರಥಮ ಬಾರಿಗೆ ಚೆನ್ನಾಗಿರೋ ಪ್ಲೇಸ್ ಅಂದ್ರೆ ನಮ್ಮ ಕರ್ನಾಟಕದಾಗ ಆಂಧ್ರಪ್ರದೇಶದಲ್ಲಾಗೆ. ಅದು ಏನಪ್ಪಾ ಅಂದ್ರೆ ಮಂತ್ರಾಲಯ, ಸೂಪರ್ ಆಗಿದೆ ಪ್ಲೇಸ್. ಫ್ಯಾಮಿಲಿ ಸಮೇತ ಬರ್ಬೋದು, ಚೆನ್ನಾಗಿದೆ, ಸಕದ ಬರ್ರೆ. ಸಬ್ಸ್ಕ್ರೈಬ್ ಮಾಡಿದ್ದೆ ಎಲ್ಲ ಮಿಸ್ಟರ್ ರಾಣ ಬ್ಲಾಗ್ ವಿಡಿಯೋ ಚೆನ್ನಾಗಿದೆ. ಮುಗಿತು ಫ್ರೆಶ್ ಅಪ್ ತುಂಬ ಚೆನ್ನಾಗಿದೆ. ಮತ್ತೆ ಇಲ್ಲಿ ಬಂದು ಸ್ವಲ್ಪ ದೇವರಿಗೂ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಎಲ್ಲ ಸಾಮಾನು ರಾಯರ್ಗೆ ಸ್ವಲ್ಪ ತಗೊಂಡು ಮಾಸ್ಕ್ ಕಡ್ಡಾಯವಾಗ್ತಾ ಇದೆ. ಚೆನ್ನಾಗಿದೆ ಯೋಗ.
ಒಳಗಡೆ ಹೋಗ್ಬೇಕು, ಒಳಗಡೆ ಹೋದಾಗ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು ಪ್ಲೇಸು, ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ವೀಡಿಯೋ ಹೋಗ್ತಾ ತುಂಬ ಚೆನ್ನಾಗಿ ಚೆನ್ನಾಗಿ ಬ್ಲಾಗ್ಗಳು ಮಾಡ್ತೀವಿ, ಮತ್ತೆ ಇನ್ನು ಸಾಕಷ್ಟು ಬ್ಲಾಗ್ಗಳು ಮಾಡ್ತಿರ್ತೀವಿ. ಕೂಡಲೇ ದಯವಿಟ್ಟು ಮಿಸ್ಟರ್ ಅಣ್ಣ ಬ್ಲಾಗ್ಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ನೋಡ್ತಿ, ಮತ್ತೆ ಸಿಕ್ಕಾಪಟ್ಟೆ ವೀಡಿಯೋ ಮಾಡ್ತಿರ್ತೀವಿ. ಮತ್ತೆ ದರ್ಶನ ತುಂಬ ಚೆನ್ನಾಗಿತ್ತು, ಮತ್ತೆ ಸಾಕಷ್ಟು ವೀಡಿಯೋ ಮಾತಾಡ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತಿ, ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಪ್ಲೇಸ್ ಹೋಗ್ಬೇಕಂತ ನೀವು ದಯವಿಟ್ಟು ಒಂದು ಮೆಸೇಜ್ ಮಾಡಿದ್ರೆ ನಾನು ಮೆಸೇಜ್ ರಿಪ್ಲೈ ಮಾಡ್ತೀನಿ, ದಯವಿಟ್ಟು ರಿಪ್ಲೈ ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಬೇರೆ ಬೇರೆ ಎಲ್ಲ ಪ್ಲೇಸ್ ಹೋಗ್ತೀವಿ, ಅವೆಲ್ಲ ನಾವು ನೋಡ್ತೀವಿ. ಎಲ್ಲ ಕಡೆ ಹೋಗಿದ್ವಿ, ಪ್ಲೇಸ್ ತುಂಬ ಚೆನ್ನಾಗಿತ್ತು. ಇವರು ನಮ್ಮ ಬ್ರದರು ಚಂದ್ರು ಪವಾರ್ ಅಂತೇಳಿ, ಇವರು ನಮ್ಮ ಬ್ರದರು ಮುತ್ತು ಚವಾಣ್ ಅಂತೇಳಿ, ಅವ್ರು ನಮ್ಮ ಬ್ರದರು ಉಮೇಶ್ ಚವಾಣ್ ಅಂತೇಳಿ, ಅವರು ನಮ್ಮ ಫ್ರೆಂಡು ವಿಜಯ್ ಅಂತೇಳಿ, ನಮ್ಮ ಅಂಕನು ಇವ್ರ ಫ್ರೆಂಡು, ಇವರು ನಮ್ಮ ಮಾವ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೆ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇವಸ್ಥಾನ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಎಲ್ಲ ಕಡೆ ಎಲ್ಲ ಜನ ಸ್ವಲ್ಪ ಬಂದಿದ್ದಾರೆ, ಬಂದವರೆ ಭಾಳ ರಶ್ ಇದೆ ಪರವಾಗಿಲ್ಲ. ಆದರೆ ದೇವಸ್ಥಾನ ತುಂಬ ತುಂಬ ತುಂಬಾ ಚೆನ್ನಾಗಿತ್ತು, ನೋಡಿದ್ರು ನೀವು. ಉಡುಸೇವೆ ಮಾಡೋ ಉಡುಸೇವೆ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಿಂದೆ ಕಾಲದಿಂದ ಅಲ್ಲಿ ಶ್ರೀ ಮಂತ್ರಾಲಯದ ಮಠಾಧೀಶರು ತುಂಬ್ತಾರೆ, ಅದಕ್ಕೆ ತುಂಬ ಜನ ರಶ್ಮಿ ಹಿಡ್ಕೊಂಡು ಪೂರ್ತಿ ಅಲ್ಲಿವರೆಗೂ ಮಠಾಧೀಶರು ಅಂದ್ರೆ ಮಂತ್ರಾಲಯದ ಮಠಾಧೀಶರು ಇದ್ದಾರೆ, ಅದಕ್ಕೆ
ಜನ ಪಾಳಿ ನಿಂತಿದ್ದಾರೆ, ಮಠಾಧೀಶರ ಆಶೀರ್ವಾದ ಪಡೆಯೋಕೆ ಅಂತಂದು ಸಿಕ್ಕಾಪಟ್ಟೆ ಜನ ಬಂದವ್ರೆ, ಪರವಾಗಿಲ್ಲ ನಿಲ್ಸಲು ಬಂದಂತ ಆಶೀರ್ವಾದ. ರಾಯರ ದರ್ಶನ ಅಂತ ಪಡೆದ್ವಿ ನಾವು, ಕಣ್ ತುಂಬಿತು, ತುಂಬ 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 ಅದ್ಭುತವಾಗಿ ಚೆನ್ನಾಗಿ ಸುಖವಾಗಿದೆ. ಸಿಕ್ಕಾಪಟ್ಟೆ ಜನ ಬಂದವ್ರೆ, ಸಿಕ್ಕಾಪಟ್ಟೆ ಜನ ರಾಯರ ದರ್ಶನ ಅಂತೂ ಆಯಿತು. ತುಂಬ ಒಳ್ಳೆ ಹೊತ್ತಿಗೆ ತಂಪು, ಎಷ್ಟು ಚಂದ ಇದೆ ಗೊತ್ತಾ ವಾತಾವರಣ, ಸಖತ್ತಾಗಿದೆ ವಾತಾವರಣ, ಸೂಪರ್ ಆಗಿದೆ, ತುಂಬ ತುಂಬ ತುಂಬಾ ಸೂಪರ್ ಆಗಿದೆ. ಇಪ್ಪತ್ತು ರೆಸ್ಟ್ ಮಾಡುವ, ಕುಳಿತುಕೊಂಡು ಆಮೇಲೆ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ಇಲ್ಲಿದ್ದಾರೆ ನಮ್ಮ ಬ್ರದರ್ಸ್, ಇಲ್ಲಿ ಬಿಟ್ಟು ಇಲ್ಲೇ ಬಿಟ್ಟು ಶ್ರೀ ಪಂಚಮುಖಿಯಲ್ಲಿ ತಪಸ್ಸು ಅಂದರೆ ಪಂಚಮುಖಿಯ ತಪಸ್ಸು, ಶ್ರೀ ರಾಘವೇಂದ್ರ ತಪಸ್ಸು ಮಾಡಲಾಗಿದ್ದಂಥದ್ದು. ಅದು ಇದು ಶ್ರೀ ಕಲಿಯುಗ ಕಲ್ಪವೃಕ್ಷ ಕಾಮಧ ಅನ್ನೋದು ಅಂಥದ್ದು. ಇದು ನಿಷಿದ್ಧ ವಸ್ತುಗಳ ಬಲ ಪುಷ್ಪಗಳಾದವು ಎಲ್ಲ ನೋಡಿದ್ರೆ ತುಂಬ 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 ಅದ್ಭುತವಾಗಿದೆ. ಫೋಟೋಸ್ ಎಲ್ಲ ಇವೆಲ್ಲ ಸ್ವಲ್ಪ ಡೈಮಂಡ್ ಡೈಮಂಡ್ ಥರ ಇದೆ. ಅಂತ ವೆಂಕಣ್ಣ ಗುರುರಾಜ ಉದಾರೆ ಸಿಕ್ಕಾಪಟ್ಟೆ ಫೋಟೋಸ್ ತುಂಬ ಚೆನ್ನಾಗಿದೆ. ಹುಟ್ಟೆಯಲ್ಲಿ ವಾಸ ಗ್ರಂಥ ರಚನೆ ಹೋಗಿದ್ದು ಸೂಪರ್ ಆಗಿದೆ. ವೇದಾಂತ ಸಾಮಾಜಿ ಅಭಿಷೇಕ ಮಾಡಿದ್ದು ವೇದಾಂತ ಅವರಿಗೆ ಸಂಬಂಧಿಸಿದ. ಇದು ಬಂದ್ಬಿಟ್ಟು ವಿದ್ಯಾವಿದೆ ಆದೇಶ, ಇದು ಸಂಸಾರ ಸಂಸಾರ ಇದು ಬಾಲ್ಯ ಪಟ ವೆಂಕಟೇಶನ ವರಪ್ರಾಪ್ತಿ, ಇದು ಗುರುರಾಯರ ಪೂರ್ವ ಅವತಾರಗಳು. ತುಂಬ ಚೆನ್ನಾಗಾಯ್ತು. ತುಂಬ ಚೆನ್ನಾಗಿತ್ತು. ಮಾವ ಹರಡು ಅಂತೇಳಿ ತುಂಬ ಕೈಂಡ್ಲಿ ಒಳ್ಳೆ ಮನುಷ್ಯರು, ಒಳ್ಳೆ ವಿದ್ಯಾವಂತರು ಅವರು ಕೂಡ, ಮತ್ತು ಇವರು ಕೂಡ ತುಂಬ ದಿನ ನೆನೆಸ್ತಾ ಇರ್ತಾರೆ. ಇಂಥ ಒಂದು ಪುಣ್ಯದ ಕೆಲಸ ಸಿಗಲಿ ಅಂತೇಳಿ, ಅದು ಆ ಪುಣ್ಯ ಸಿಗಲಿಲ್ಲ ಮತ್ತೆ ಹಾಗೆ ರಾಯರ ಪ್ರಸಾದ ಏನಿದೆ ಅದನ್ನ ಸ್ವಲ್ಪ ಕೆಲಸ ಮಾಡಿದ್ವಿ, ಸ್ವಾಮೀಜಿ ಕುಂಜ ಹೇಳಿದ್ರೆ ಮಾಡಿದ್ವಿ. ಈಗ ನಮ್ಗೆ ಸ್ವಲ್ಪ ಪ್ರಸಾದ ಬಂದಿದ್ವಿ ಊಟಕ್ಕೆ. ಎಲ್ಲರೂ ಬರ್ಬೇಕಪ್ಪ, ಎಲ್ಲರೂ ಇದೀವಿ, ಎಲ್ಲರೂ ಕೂಡ ಸಿಕ್ಕಾಪಡೆ ರಶ್ ಇದೆ. ಬುಕ್ಕು ಪಾಲಿ ನೀರಿನ ಬಟ್ಟಲೆ ತಗೋಬೇಕು. ಓಕೆ ಓಕೆ, ನೀರಿನ ಬಟ್ಟಲೆ ತಗೋಬೇಕು. ಹ್ಞೂ ಚೆನ್ನಾಗಿದ್ರಾ? ಪ್ರಸಾದಕ್ಕೆ ಹೋಗುವಾಗ ಕೂಡ ಬಹಳ ರಶ್ ಇದೆ. ಏನೆಲ್ಲ ಫುಲ್ ರಶ್ ಆಗಿದೆ ದೇವಸ್ಥಾನ, ಎಲ್ಲ ಫುಲ್ ರಶ್ ಆಗಿದೆ. ಈಗ ಪ್ರಸಾದಕ್ಕೆ ಲೈನ್ ಹಚ್ಚಿದ್ದೀವಿ ಸುಮಾರು 2000 ಚೆನ್ನಾಗಿದೆ ಇಲ್ಲಿ, ಅಷ್ಟು ಚೆನ್ನಾಗಿದೆ. ಲೈನಲ್ಲಿ ಹಾಕಿದ್ದೀವಿ, ಲೈನಲ್ಲಿ ಬಿಟ್ಟಿದ್ದೀವಿ ಪ್ರಸಾದಕ್ಕೆ. ಪ್ರಸಾದ ಮಾಡಿಬಿಟ್ಟು ಮುಂದ್ಗಡೆ ದೇವಸ್ಥಾನ ಮುಂದಕ್ಕೆ ಹೋಗಿದೆ. ಇಲ್ಲ ನಾವು ಇವಾಗ ದೇವಸ್ಥಾನ ನೋಡಕ್ ಹೋದ್ರೆ ಟೈಮ್ ಬೇಜಾರ್ತದೆ, ಅದಕ್ಕೆ ಇವಾಗ ಪ್ರಸಾದ ತಗೊಂಡು ಹೋಗ್ಬಿಟ್ಟು ಬಟ್ಟೆ ಪ್ರಸಾದ ತಗೊಂಡು ಹೋಗ್ಬೇಕಂತ ನಂಬ್ರಿ. ಸಿಕ್ಕಾಪಟ್ಟೆ ರಶ್ ಆಗಿದೆ, ಮಾಡ್ಬೋದಲ್ಲ ಇಲ್ಲೂ ತೋರಿಸಿ ಪ್ರಸಾದ ಬಟ್ಟೆ ಕಳಮಲ ಆಗ್ತಾ ಕೆಲಸಕ್ಕೆ ಚಕ್ರ ಬಂದು ಬೀಳ್ತಾ ಇದ್ದಾರೆ. ಹಾಂ
ಕಾಂಪಿಟೇಷನ್ ಭಾಳ ಒಂದು ಮಿನಿಮಮ್ ಒಂದು ಒನ್ ಅವರ್ ಆಯ್ತು ನಿಂತೀನಿ ಸಾಕಾಗ್ಬಿಟ್ಟಿದೆ ಹಳೆ ಅರ್ಧ ಗಂಟೆ ಅಂತ ಹೇಳಿ ವೀಡಿಯೋ ಮಾಡಿದ್ದೆ ಸಿಕ್ಕಾಬಿಟ್ಟೆ ಒಂದು ತಾಸು ಆಗಿದ್ದೆ ಹಳೆ ಅಂತೂ ಬರ್ತಾನೇ ಇಲ್ಲ ಸಿಕ್ಕಾಬಿಟ್ಟೆ ಖುಷಿ ಒನ್ ಅವರ್ ಆದ ನಿಂತು ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ ಏನು ಅನಿಸ್ತಾ ಇದೆ ಹೊಟ್ಟೆ ಸೈತಿ ಹೋಗಿ ತಿನ್ಬೇಕು ಅನ್ನಕತ್ತೀವಿ ಹೊಟ್ಟೆ ಬೆಳಗ್ಗೆ ಏನೇನು ತಿಂದಿಲ್ಲ ಎಲ್ಲ ನಿಮಗೆ ಅನಿಸ್ತಾ ಇದೆ ವಂಡರ್ಫುಲ್ ಜರ್ನಿ ಅನ್ಸುತ್ತೆ ಸೇಮ್ ಅದೇ ಸೇಮ್ ಅದೇ ಮತ್ತೆ ಹೆಚ್ಚು ಪಾಠ ಒನ್ ಅವರ್ ಆದ ನಿಂತು ಪ್ರಸಾದ ಗೊತ್ತಾ ಇದೆ ಏನು ಅನಿಸ್ತಾ ಇದೆ ಈಗ ತುಂಬ ಹತ್ತಿರದಲ್ಲೇ ಇದ್ದೀವಿ ಅನಿಸ್ತಾ ಇದೆ ಈಗ ಹೋಗಿ ಊಟ ಮಾಡ್ಬೇಕಷ್ಟೇ ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ ಇಲ್ಲಿಂದ ಆರು ತಿಂಗಳು ಮಾಡೋದೇನಾ ಡೈರೆಕ್ಟ್ ಇಲ್ಲ ಫಸ್ಟ್ ಟೈಮ್ ಅದೇನಲ್ಲ ಮೊಬೈಲ್ ಕೊಟ್ಟು ಹಿಡಿದು ಎತ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದಲ್ವಾ ತುಂಬ ಚೆನ್ನಾಗಿದೆ ಒಳ್ಳೆ ಸೂಪರ್ ಪ್ರಸಾದ ಹೆಂಗ ಅನ್ಸ್ತು ಬ್ರೋ ಸೂಪರ್ ತುಂಬ ಚೆನ್ನಾಗಿತ್ತು ರಶ್ ನೋಡಿ ಇನ್ನ ಹಂಗೆ ಬರ್ತಾನೆ ರಶ್ ಜನ ಬರ್ತಾರೆ ಸಿಕ್ಕಾಪಟ್ಟೆ ಮಂದಿ ಸಿಕ್ಕಾಪಟ್ಟೆ ಜನ ಸೂಪರ್ ಆದ್ರು ಅದ್ಭುತ ಫೀಲಿಂಗ್ ಅದ್ಭುತ ಸೂಪರ್ ಪ್ರಸಾದ ತುಂಬ ಚೆನ್ನಾಗಿದೆ ಆದರೆ ಎಲ್ಲ ಸೂಪರ್ ಎಲ್ಲ ಪ್ರಸಾದ ಈ ಸಹ ತೊಗೊಂಡ್ವಿ ದೇವ್ರ ಉಷಾ ಕೂಡ ಚೆನ್ನಾಗಾಯ್ತು ಮಸ್ತ್ ಸಲ ಆಯ್ತು ಮತ್ತು ನೆಕ್ಸ್ಟು ಬರುವ ಈಗಾಗಲೇ ಪ್ರಸಾದ ಈ ಸಲ ತೊಗೊಂಡು ಮತ್ತು ದೇವ್ರ ಉಷಾ ಮಾಡಿಕೊಂಡು ಎಲ್ಲ ನೀಟಾಗಿ ಸ್ವಚ್ಛಾಗಿ ಎಷ್ಟು ಖುಷಿಯಾಗಿ ಮಾಡಿದ್ವಿ ಪರ ಮಾಡಿದ್ವಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ ಪ್ರಸಾದ ತೊಗೊಂಡ್ವಿ ಮತ್ತು ಪರಿಮಳ ಪ್ರಸಾದ ಅಂತ ತೊಗೊಂಡ್ವಿ ಈಗ ರೂಮಿಗೆ ಹೋಗ್ತಿದ್ವಿ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಬಿಡ್ತು ಮಾಡಿಕೊಂಡು ಮತ್ತೆ ಸಾಯಂಕಾಲ ಮತ್ತೆ ಎಲ್ಲಾದರೂ ಔಟ್ಸೈಡಿಗೆ ಹೋಗೋಣ ಎಲ್ಲಾದರೂ ಓಕೆನಾ ಅಂತೂ ರೂಮಿಗೆ ಬಂದ್ವಿ ಭಾಳ ಸುಸ್ತಾರೆ ಭಾಳ 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 ಸುಸ್ತಾಗ್ಬಿಟ್ಟೈತಿ ಸ್ವಲ್ಪ ರೆಸ್ಟ್ ತೊಗೋತೀವಿ ರೆಸ್ಟ್ ತೊಗೊಂಡು ಮತ್ತೆ ಹೋಗೋಣ ಮತ್ತೆ ಎಲ್ಲರೂ ಹೊರಡೆ ಹೋಗೋ ಸ್ವಲ್ಪ ಮಾಸ್ಕಿಗೆ ಸಕ್ಕೊಂಡು ಅಡ್ಡಾಡಿ ಮಾಸ್ಕ ಎಲ್ಲರೂ ಮಾಸ್ಕ್ ಅಡ್ಡಾಡಿ ಸಂಬಂಧಿಕ ಅಂತರ ಕಾಯ್ದುಕೊಳ್ಳಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗಿದ್ದೀವಿ ಇದು ಒಂಥರ ಪ್ಲೇಸು ನಮ್ಮ ಮಂತ್ರಾಲಯ ಬಂದಿದ್ದು ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನೋಡಿ ಭಾಳ ಜನ ಇದ್ದಾರೆ ಸದ್ಯಕ್ಕೆ ಯಾರೂ ಕಾಣ್ತಾ ಇಲ್ಲ ಎಲ್ಲರೂ ಹೊರಡೆ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಸೂಪರಾಗಿದೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವೀಡಿಯೋಗಳು ಇದ್ದಾರೆ ತುಂಬ ಒಳ್ಳೆಯವರು ಸ್ವಲ್ಪ ದೇವರಿಗೆ ಹೆರಿಗೆ ಒತ್ಕೊಂಡಿದ್ರು ಮಂತ್ರಾಲಯಕ್ಕೆ ಅದಕ್ಕೆ ತಲೆ ಮುಡಿ ಕೊಟ್ಟವ್ರೆ ಹೆಂಗೆ ಅನಿಸ್ತಾ ಇದೆ ನಿಮಗೆ ಮಾತಾಡ್ತಾ ಇರೋ ನಾಚಿಗೆ ಇದೆ ಅವರಿಗೆ ಎಲ್ಲ ದೇವ್ರಿಗೆ ಈಗ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಂತ ನಮ್ಮ ಬ್ರದರ್ನೆಲ್ಲ ಬೆಳೆಸಿದ್ದಾರೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ಶಾಪಿಂಗ್ ಮಾಡಿಬಿಟ್ಟು ಮತ್ತೆ ಪ್ಲೇಸ್ ಎಲ್ಲ ಎಲ್ಲರೂ ಪ್ರೇ ಮಾಡಿ ಬೆಲ್ ಬಟನ್ ದಾಹ ಆಗಿದೆ ಎಲ್ಲರೂ ಬಂದಿದ್ದೀವಿ ಮಸಾಲೆ ಸ್ವೀಟ್ ಹಲೋ ಮಸಾಲೆ ಇದು ಸೋಡಾ 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 ನಿಂಬು ಸಲ ಕುಡುಗು ಎಲ್ಲ ಅಡ್ಡಾಡ್ತೀವಿ ಫಸ್ಟ್ ಎನರ್ಜಿ ಲಾಸ್ ಆಗಿರ್ತೀವಿ ನಿಂಬು ಕೊಡೋಕೆ ಬೂಸ್ಟ್ ಆಗುತ್ತೆ
ನಿಮ್ಮದು ಸ್ವಲ್ಪ ಜಬ್ಬರ್ದಸ್ತಿದೆ ಸೂಪರ್ ಆಗಿದೆ ನಿಂಬು ಸಾಕಾಗಿದೆ ಬ್ಲಾಗ್ ಸ್ಟುಡಿಯೋ ಮಾಡುವಾಗ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಬ್ಲಾಗ್ ಸ್ಟುಡಿಯೋ ಅಂತೂ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ. ವಿಡಿಯೋ ಕಂಟೆಂಟ್ ಅಂತ ಬಂದಾಗ ಪ್ರಶ್ನೆ, ವಿಡಿಯೋ ಕಂಟೆಂಟ್ ನಮ್ಗೆ ಕೊಡ್ತೀವಿ, ಎಷ್ಟು ಕೊಡ್ತೀವಿ ಅಂದರೆ ಎಷ್ಟು ಕೊಡ್ತೀವಿ, ಪ್ರತಿಯೊಂದು ವಿಡಿಯೋ ಕಂಟೆಂಟೇ ಕೊಡ್ತೀವಿ. ವ್ಯೂಸು ಬರುತ್ತೆ, ಸ್ವಲ್ಪ ಕಾಯಬೇಕು, ಒಂದಲ್ಲ ಎರಡಲ್ಲ ಸುಮಾರು ವಿಡಿಯೋಗಳು ಮಾಡಿದ್ಮೇಲೆ ಲಾಸ್ಟಿಗೆ ಫೈನಲಿ ವ್ಯೂಸ್ ಕಂಟಿನ್ಯೂ ಟ್ರೆಂಡಿಂಗ್ ಬಂದರೆ ಮಾತ್ರ ಪರವಾಗಿಲ್ಲ, ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾ ಇದೆ, ಕಂಟಿನ್ಯೂ ಬರ್ತಾ ಇದೆ. ಸ್ವಲ್ಪ ಹ್ಯಾಶ್ಟ್ಯಾಗ್ ಆಗುವಾಗ ಬ್ಲಾಗ್ ಕನ್ನಡ ಬ್ಲಾಗ್ಸು ಬ್ಲಾಗ್ಸ್ ವಿಡಿಯೋ ಕನ್ನಡ ಬ್ಲಾಗ್ಸು ಅಂಥ ಬ್ಲಾಗ್ಸು ಬಂದು ಹಾಕ್ತಾ ಇರ್ಬೇಕು ಅಂದರೆ ಕಂಟಿನ್ಯೂ ಬ್ಲಾಗ್ಸ್ ಕಂಟಿನ್ಯೂ ಬರ್ತಾ ಇರ್ತಾರೆ. ಹೌದಾ, ನಮ್ಮಲ್ಲೇ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹೋಗಿದ್ದೀವಿ, ಈಗ ಮತ್ತೆ ಬೇರೆ ನಮ್ಮ ಬ್ರದರಲ್ಲಿ ಎಲ್ಲೋ ನೋಡಬೇಕು ಹೋಗಿ ಏನಾ. ಎಲ್ಲ ಆಯಿತು, ಈಗ ಮಲ್ಲೀರಾಗಿಲ್ಲರ ತೊಗೊಂಡು ಸ್ವಲ್ಪ ಖಾರಾಗಿಲ್ಲ ತೊಗೊಂಡು ಮಲ್ಲಿ ತೊಗೊಂಡು ರುಮಿಗೋ ಬ್ಯಾಗಿಗೆ ತೊಗೊಂಡು ಒಂದು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಹೋಗು, ಅಲ್ಲಿ ಸಖತ್ತಿದೆ ಪ್ಲೇಸ್ ಮತ್ತೆ ನೋಡಕ್ಕೆ. ನೋಡಿಯಾ, ನಾನು ನೋಡಿಲ್ಲ. ಹೆಂಗಂದ್ಯಪ್ಪ ನೀನು ನೋಡಲಾರ್ದ? ನೀವೇ ಇದ್ರಲ್ಲ, ನಮ್ಮ ಬ್ರದರ್ ಹೇಳಿತ್ತು, ಚಂದ್ರ ಬ್ರದರ್ ಮತ್ತೆ ಬ್ರದರ್ ಹೇಳಿದ್ರು ಪಂಚಮುಖಿ ದೇವಸ್ಥಾನ ಸೂಪರ್ ಇದೆ ಅಂತಂದು. ನೋಡ್ಬೇಕು ನೋಡ್ಬೇಕು ಅಷ್ಟೇ. ಗಾಡಿ ಹೆಂಗ್ ಬಿಟ್ರು ಒಳಗೆ ವಿತೌಟ್ ಮೈ ಪರ್ಮಿಷನ್? ಮಹೇಶ್ ಬಾಬು ಬಂದಾನಂತ ಅದಕ್ಕೆ ಮಾಡ್ತಾರೆ. ಭಾಳ ಊರಾಗಲಿಲ್ಲ ನಮ್ದು ಇದೆ ಚಾಸ್ಮಾ ಮತ್ತೆ ವಿಡಿಯೋ ಕೆತ್ತ ಚಾಸ್ಮಾ ಮತ್ತೆ ಚಂದಿ ಕೂತ್ಬಿಡ್ತಾನ ಅವ್ರು ಸ್ಕೀಪ್ ಮಾಡಿ ಮಾಡಿ ನೋಡ್ಬಿಡ್ತಾನೆ. ಆಲ್ಮೋಸ್ಟ್ ಆಲ್ ಎಲ್ಲ ಮಂದ್ರಾದಲ್ಲಿ ಇರುವಂತ ಎಲ್ಲ ಪ್ಲೇಸಿಗೆ ನಾವು ಹೋಗಿ ಬಂದಿದ್ದೀವಿ. ಈಗ ಸಿಕ್ಕಾಪಟ್ಟೆ ರೆಡಿ ಇವೆ, ಆದ್ರೆ ಭಾಳ ಸುಸ್ತಾಗೈತೆ, ರೆಸ್ಟ್ ಒಂಚೂರು ಮಾಡೇ ಇಲ್ಲ, ಮಾಡುವ ರೆಸ್ಟ್ ಮಾಡುವ ಮಾಡಿ ಆಯ್ತಾ. ಏನಂತ ಆದ್ರೆ ಮಾಡ್ರಿ ಇಲ್ಲಪ್ಪ ಅಂದ್ರೆ ಒಂದು ಲಕ್ಷ ಮೇಲೆ ಜನ ಕುಡಿದ ಇದ್ದೀನಿ, ಒಂದು ಲಕ್ಷ ಜನ ಮೇಲೆ ಜಾಸ್ತಿ ಜನ ಇದ್ದಾರೆ. ಮನೆಗೆ ತೊಗೊಂಡು ಸ್ವಲ್ಪ ಸಕ್ಕರೆ ಎಲ್ಲ ಏನೇನು ತೊಗೊಳ್ಬೇಕಂತಿದೆ ಮತ್ತು ತಗೊಳ್ಳುವ ತಗೊಂಡು ಮತ್ತು ಎಲ್ಲ ಬದ್ರ ಬದ್ರಲ್ಲಿ ಮಾಡ ಎಲ್ಲ ಇದೆ.
ನಿಮ್ಮ ಎಕ್ಸ್ಪೀರಿಯನ್ಸ್ ಮಂತ್ರಾಲಯ ಬಂದಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ದೇವ್ರ ಭಕ್ತಿ ಅವರು ಬೇಡ್ಕೊಂಡಿದ್ರು ನಾವೆಲ್ಲ ಏನಿಲ್ಲ ಬೇಡ್ಕೊಂಡಿಲ್ಲ ಬೇಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ನಾವು ಬಂದ್ಮೇಲೆ ಅದು ನಾವು ಜಾತ್ರೆಯಲ್ಲಿ ಎಲ್ಲ ಈ ಥರ ಏನು ನೀ ಮಾಡ ನೀವೇ ನೀ ಆಲೋಚನೆ ಸ್ವೀಟು ಎಲ್ಲ ಮನೆಗೆ ಬಂದು ದೇವಸ್ಥಾನ ಬಂದ್ಮೇಲೆ ಎಲ್ಲರೂ ಮನೆಗೆ ತೊಗೊಂಡು ಹೋಗ್ಬೇಕು ಚಿಕನ್ ಮಟನ್ ಸಂಬಂಧ ಇಲ್ಲ ಎಲ್ರು ಪುಳಿಯೋ ಮರಿ ಮತ್ತೆ ದಾಣಿ ಸ್ವೀಟು ತೋತಿದ್ದಾರೆ ನಮ್ಮ ಬ್ರದರು ತಗೊಂಡಿದ್ದಾರೆ ಇವ್ರು ತಗೊಂಡಿದ್ದಾರೆ ನಾನು ಕೂಡ ತಗೊಂಡಿನಿ ನಮ್ಮ ಬ್ರದರ್ ರಾಘವೇಂದ್ರ ಕೂಡ ತಗೊಂಡಿದ್ದಾರೆ ಮತ್ತೆ ರಾಘವೇಂದ್ರ ಮೂರ್ತಿ ಕೂಡ ತಗೊಂಡಿದ್ದಾರೆ ತುಂಬ ಚೆನ್ನಾಗಿ ಸೂಪರ್ ಸಿಕ್ಕಾಪಟ್ಟೆ ರಶ್ ಇದೆ ಎಲ್ಲ ಕಡೆ ಅದನ್ನೆಲ್ಲ ಸುಸ್ತಾಗುತ್ತೆ ವೇಸ್ಟ್ ತೊಗೊಂಡಿದ್ದೀವಿ ನೋವ ಎಲ್ಲ ಕಡೆ ಹೋಗ್ಬೇಕು ಮತ್ತೆ ಏನೇನೋ ತೊಗೋತಿದ್ದಾರೆ ಸ್ವಲ್ಪ ಸಾಕು ಸಾಕಾಗ ಬೇರೆ ಸುಸ್ತಾಗ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಏನೇನು ಎಲ್ಲ ಇಲ್ಲಿ ಸಿಗುತ್ತೆ ಎ ಟು ಜಡ್ ಎಲ್ಲ ಎಲ್ಲ ಕಡೆ ನಮ್ಮ ಪ್ರತಿ ದಿನಾನು ಪ್ರತಿ ಅರವತ್ತೈದು 5 ದಿನಗಳ ಮುನ್ನ 5 ದಿನಾನು ಯಾರು ಬಂದ್ರು ಹೇಳಮ್ಮ ಯಾವ್ದು ಚಕ್ಕ ತೆಗೆದ್ಬಿಟ್ಟು ಯಾವ್ದು ಹೇಳಿ ನಿಂಗೆ ಯಾವ್ದು ಏನ್ ತೊಂದ್ರೆ ಗುರು ಏನಿಲ್ಲಪ್ಪ ಒಂದು ಬ್ಯಾಗ್ ಹ್ಯಾಂಡಿ ಬ್ಯಾಗು ಫೋಟೋ ದೇವ್ರ ಫೋಟೋ ಮತ್ತೆ ಹ್ಯಾಂಡಿ ಬ್ಯಾಗ್ ತೊಗೊಂಡ್ರೆ ನೀವೇನ್ ತೊಗೊಂಡ್ರೆ ಇವರು ಇವರು ಚುಮ್ಮರಿ ಚುಮ್ಮರಿ ಮತ್ತೆ ಸ್ವೀಟು ಬೊಂಬಾಟ್ ಆಗಿದೆ ಎಲ್ಲ ವಸ್ತು ಎಲ್ಲ ಬೊಂಬಾಟ್ ಆಗಿದೆ ದೇವಸ್ಥಾನ ಸೂಪರ್ ಆಗಿದೆ ತಗೊಳ್ಳಿ ನಿನ್ನ ಮುಂದೆ ತಗೊಳ್ಳೋಣ ಇನ್ನೇ ಮುಂದೆ ತಗೋಬೇಕು ಟೈಮ್ ಇದೆ ಒಂದಿನ ಏನಿಲ್ಲ ಅಂದ್ರೆ ದೇವಸ್ಥಾನ ಎಲ್ಲ ಬೊಂಬಾಟ್ ಆಗಿದೆ ಸೂಪರ್ ಆಗಿದೆ ದೇವಸ್ಥಾನ ಬಂದು ಸೂಪರ್ ಇಲ್ಲ ನಾವು ಯಾವನವ ಎಲ್ಲ ಸೂಪರ್ ಆಗಿದೆ ಓಕೆ ಡನ್ ದೇವಸ್ಥಾನ ಬರೋದು ದೇವಸ್ಥಾನ ನೋಡ್ಲಿಕ್ಕೆ ಇಲ್ಲ ಅಂತ ಬಂದಿವಿ ಇಲ್ಲಿ ಅಡ್ಡಾಡಿದ್ರೆ ಭಾಳ ಸುಸ್ತಾಗ್ತಿದೆ ಏನು ಹೇಳ್ತಾರೆ ಮತ್ತೇನೋ ತಿಳ್ಕೊಳ್ರಿ ಇಲ್ಲಿ ಏನ್ತಿದ್ದೀರಾ ವಿಭೂತಿ ಕುಂಕುಮ ವಿಭೂತಿ ಗಂಧ ಗಂಧ ನೋಡ್ತಾ ಇದೀವಿ ಎಲ್ಲ ಚೆನ್ನಾಗಿದೆ ಇದೆಲ್ಲ ಸಿಸ್ಟಮ್ ಎಲ್ಲ ಒಳ್ಳೆಯದು ಎಲ್ಲ ಸರಿ ನೆಕ್ಸ್ಟ್ ಟೈಮ್ ಬನ್ನಿ ರೆಡ್ ಏನೇನೋ ತಿಳ್ಕೊಳ್ಳೋ
ಅಮೌಂಟ್ ಫುಲ್ ಸುಸ್ತಾ ಬಂದಿದೆ. ಹೋಗಿ ರೆಸ್ಟ್ ಮಾಡುವ ಅಂದರೆ ಇವ್ರು ಬೇರೆ ಬರ್ತಾ ಇಲ್ಲ, ಏನೇನು ಏನೇನೋ ತಗೋತಾರೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಐ ಆಮ್ ಸಿಂಗಲ್. ಸಾರಿಗೆ ಮಾಲೆ ಹಾಕಿದ್ರೆ ಫ್ಯಾಮಿಲಿಗೆಲ್ಲ ಕೊಡಕ್ಕೆ ಈಗಾಗಲೇ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದೀವಿ. ಮತ್ತೆ ಇವ್ರು ತಗೊಳ್ಳೋದು ಬೇಡ ಅಣ್ಣ. ಸ್ವಲ್ಪ ಜಿಡಿ ಜಿಡಿ ಮಳೆ ಬರ್ತಾ ಇದೆ, ಪರವಾಗಿಲ್ಲ ಮಳೆ ಬರ್ತಾ ಇದ್ರು ಜನ ಭಾಳ ಇದ್ದಾರೆ. ಸ್ವಲ್ಪ ಜೋರಾಗಿ ಮಳೆ ಬಂದ್ರೆ ಎಲ್ಲರೂ ಓಡೋಗಿ ಬರ್ತಾರೆ ಇಲ್ಲಿಂದ. ಭಾಳ ಜಿಡಿ ಜಿಡಿ ಮಳೆ ಬರ್ತಾ ಇದೆ, ಜಿಡಿ ಜಿಡಿ ಮಳೆ ಬರ್ತಾ ಇದೆ. ಸ್ವಲ್ಪ ಮೆಲ್ಲಕ್ ಬರ್ತಾ ಇದೆ ನಿಧಾನಕ್ಕೆ. ಸ್ವಲ್ಪ ಜೋರಾಗಿ ಬಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಇಂಡಸ್ಟ್ರಿಯ ಮೇನ್ ಧಾರಾವಾಹಿ ಹಿರಿಯ ನಟಿಯರಾದಂಥ ಮೀಟ್ ಆದರು, ತುಂಬಾ ಖುಷಿಯಾಯಿತು ಅವ್ರು ಮೀಟ್ ಪಡೆದಕ್ಕೆ. ಫೋಟೋ ಕೂಡ ಹಾಕಿದ್ದೀನಿ ಸೈಡಲ್ಲಿ, ಫೋಟೋ ನೋಡಿ. ತುಂಬ ಒಳ್ಳೆಯವರು, ತುಂಬ ಸೀನಿಯರ್ ಆ್ಯಕ್ಟ್ರು. ಬಂದ ತಕ್ಷಣ ಮೇಡಮ್ ಫೋಟೋ ಅಂದ ತಕ್ಷಣ ತುಂಬ ಖುಷಿಪಟ್ಟರು, ಬನ್ನಿ ಬನ್ನಿ ಅಂತ ಫೋಟೋ ತೋರಿಸ್ಕೊಂಡು. ತುಂಬ ಖುಷಿ ಆಯಿತು. ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಬಂದಿದ್ದಾರೆ. ಫುಲ್ ನೀವು ಯಾರು ನೋಡಿರೋ ಮಂತ್ರಾಲಯಕ್ಕೆ ದಯವಿಟ್ಟು ಮಂತ್ರಾಲಯಕ್ಕೆ ಬನ್ನಿ. ಬಾಲ್ಕನಿ ಇದು, ಬಾಲ್ಕನಿಯಲ್ಲಿ ಮೂರು ಫ್ಲೋರ್ ಮೇಲೆ ಬಾಲ್ಕನಿ ಮೇಲೆ ಬಿಲ್ಡಿಂಗು. ಮತ್ತೆ ಎಷ್ಟು ಮಾಡೋದು ಕೇಳಿದ್ರು, ಇಯ್ಯೋ ಕೇಳಿದ್ರು, ಭಾಳ ಕೇಳಿದೆ. ಮೂರನೇ ಫ್ಲೋರ್ ಆಗಿದೆ. ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಜೊತೆ ಸೀರಿಯಲ್ ಆ್ಯಕ್ಟ್ರು ಕೂಡ ಮೀಟ್ ಆಗಿದ್ದರು, ತುಂಬ ಖುಷಿ ಆಯಿತು. ಮತ್ತು ಮಾತಲ್ಲಿ ಮತ್ತು ಸಿಂಪಿ ತೋರಿಸ್ಬೇಕು, ಫೋಟೋ ಗಿಟ ತೋರಿಸ್ಕೊಂಡು ತುಂಬ ಖುಷಿ ಆಯಿತು. ಈ ಥರ ಇದೆ. ಮತ್ತು ಸ್ವಲ್ಪ ಭಾಳ ಸ್ವಲ್ಪ ಅಸ್ವಸ್ಥ ಆಗಿದೆ, ಸ್ವಲ್ಪ ಮಕ್ಕಳು ಅಸ್ವಸ್ಥ ಆಗ್ಬಿಡುತ್ತೆ. ಸ್ವಲ್ಪ ರೆಸ್ಟ್ ಮಾಡುವ, ಮತ್ತು ಆಮೇಲೆ ಇರ್ತು, ಮತ್ತು ಬೇರೆ ಪ್ಲೇಸ್ಗೆ ಹೋಗಿನಿಂದ ಈಗ ಹೊರಗೆ ಬಂದ್ವಿ, ಚೆಕ್ಔಟ್ ಆದ್ವಿ. ನೋಡಿ ಲಗೇಜ್ ಇದೆ, ಲಗೇಜ್ ಎತ್ಕೊಂಡು ಕೂತಿದ್ದೀವಿ. ನಮ್ಮ ಗಾಡಿ ಇಲ್ಲಿ ನಿಂತಿದೆ ಕಾರು. ಈಗ ಬ್ಯಾಕ್ ಟು ಮೈ ವಿಲೇಜ್, ಬ್ಯಾಕ್ ಟು ಮೈ ಹೋಮ್ ಅಂತ ಹೇಳ್ತಾರಲ್ಲ ಆ ಥರ ಬರಲಿ ಹೋಗ್ತಾಯಿದ್ವಿ. ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ, ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಅದಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಷ್ಟು ಎಂಜಾಯ್ ಮಾಡಿವಲ್ಲ, ಎಷ್ಟು ಸಕ್ಕತ್ತಾಗಿ ಎಂಜಾಯ್ ಮಾಡಿ. ಮಂತ್ರಾಲಯ ಎಲ್ಲ ಪ್ಲೇಸ್ ಅಡ್ಡಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮತ್ತು ಬರುವಾಗ ಸೀರಿಯಲ್ ನಮ್ಮ ಕರ್ನಾಟಕದ ಕನ್ನಡದ ಹಿರಿಯ ನಟಿ ಆದಂಥ ಮತ್ತು ಧಾರಾವಾಹಿ ಮತ್ತು ಹಲವು ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದಂಥ ಲಕ್ಷ್ಮೀ ಸಿದ್ದೆ ಅವರು, ಅವರು ಸೀರಿಯಲ್ ಆ್ಯಕ್ಟರ್ ಆದಂಥ ಲಕ್ಷ್ಮೀ ಸಿದ್ದೆ ಅವರು ಮೀಟ್ ಆದರು, ಮಾತಾಡಿದ್ವಿ. ಮತ್ತು ಸೆಲ್ಫಿಗಳು ಫೋಟೋ ಗಿಡ ತೊಗೊಂಡ್ವಿ. ತುಂಬ ಖುಷಿ ಆದರು ಮೀಟ್ ಆಗಿದ್ದಕ್ಕೆ. ತುಂಬ ಒಳ್ಳೆಯವರು ಅವರು, ಮಂತ್ರಾಲಯಕ್ಕೆ ದೇವ್ರ ದರ್ಶನ ಪಡೆಯಕ್ಕೆ ಬಂದಿದ್ದರು. ಮೀಟ್ ಆದರು, ತುಂಬ ಖುಷಿ ಆಯಿತು. ನಾವು ಮೀಟ್ ಆದ್ವಿ, ಫೋಟೋ ಗಿಡ ತೋರಿಸ್ಕೊಂಡ್ವಿ. ಮತ್ತೆ ಬಾಯ್. ಟೈಮಲ್ಲಿ ಒಂದು ದೇವಸ್ಥಾನ ಸಿಕ್ತು, ಇದೇ ನಮ್ಮ ಶ್ರೀ ಆಂಜನೇಯ ದೇವಸ್ಥಾನ. ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ದೇವ್ರ ಜೋಡಿನ ಸೆಲ್ಫಿ ತಗೋತೀವಿ ಫಸ್ಟ್ ಟೈಮ್ ಮುಗಿಯೋದ್ಬಿಟ್ಟು. ಒಂದದಲ್ಲಿ ನೋಡ್ಬೇಕು. ಈಗ ಮತ್ತೆ ಅದು ಒಂದು ಮೂರ್ತಿ ಮಾತ್ರ ದೊಡ್ಡದಾಗಿದೆ, ಸಖತ್ತಾಗಿದೆ. ಕಲ್ ಮಾತ್ರ ಸೂಪರ್ ಸೂಪರ್ ಆಗಿದೆ.
ಭಾಳ ದೊಡ್ಡದಿದೆ, ಸಖತ್ತಾಗಿದೆ. ಅನಿರೀಕ್ಷಿತ ಆಶ್ಚರ್ಯಕರವಾದ ಟೈಮಲ್ಲಿ ಸಿಗುವಂಥ ಪ್ಲೇಸ್ ಇದು. ಸೂಪರ್ ಆಗಿದೆ ಪ್ಲೇಸ್, ಚೆನ್ನಾಗಿದೆ. ಶ್ರೀ ಆಂಜನೇಯ ದೇವಸ್ಥಾನ ಮಂತ್ರಾಲಯ ಹೋಗುವ ಮುಂದೆ ಹೋಗುವ ಹೊತ್ತಿನಲ್ಲಿ ಬರುವಂತ ಪ್ಲೇಸ್ ಅಲ್ಲಿ ಒಂದು ದೇವಸ್ಥಾನ ಇದೆ. ಅಂದ್ರೆ ಎಡಗಡೆ ಹೋಗುವ ಟೈಮಲ್ಲಿ ಬಲಗಡೆ, ಮತ್ತೆ ಮರಳಿ ಊರಿ ಹೋಗುವ ಟೈಮಲ್ಲಿ ಎಡಗಡೆ ಇದೆ ದೇವಸ್ಥಾನ. ಚೆನ್ನಾಗಿದೆ, ಸೂಪರ್ ಆಗಿದೆ. ಮಂತ್ರಾಲಯದಿಂದ ರಾಯಚೂರು ಬರಬೇಕು, ಅಲ್ಲಿ ಪಂಚಮುಖಿ ದೇವಸ್ಥಾನ ಬರ್ತೀವಿ ನಾವು, ಅಲ್ಲಿ ಹೋಗ್ತಾ ಇದ್ವಿ. ಸ್ವಲ್ಪ ವಿಡಿಯೋ ಸೂಪರ್ ಇದೆ, ಬ್ರಿಡ್ಜ್ ಅಲ್ವಾ, ಸಾಕಾದಾಗಿದೆ. ನೀರ್ ರಾಡಿ ಆತಲ್ಲ, ಇದು ರಾಡಿ ಐತಿ ಬಂದಿರ್ಬೇಕು. ನೀರ್ ಬಿಟ್ಟಾರ ನೋಡೋ, ಇದು ನೀರ್ ಬಿಟ್ಟ ಬೆಳಗಿನ ಅದು ನೀರ್ ಬಂದೈತಿ ಲಂಡನ್ ಬ್ರಿಡ್ಜ್ ಅರದ ಇದ ಚೌಕ್ ಐತಿ ರೌಂಡ್ ಐತಿ ಬ್ರಿಡ್ಜ್ ರಾಯಚೂರು ಮುಂಜಾನೆ ವೈಟ್ ಇತ್ತಲ್ಲ ನೀರ್ ಬಂದೈತಿ ನೋಡ ಇದ ಬಂದೈತಿ ಲಂಡನ್ ಬ್ರಿಡ್ಜ್. ಹೌದಾ, ಹುಲಿಯಾ ದೇವಸ್ಥಾನಕ್ಕೆ ಅಪ್ಪಾಜಿ ಈ ಗುಡಿ ಆ ತರನಿಂದ ಕಾಣುತ್ತಾ ಚಾಲೆಂಜ್ ರೂಪಾಯಿ. ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಪಂಚಮುಖಿ ದೇವಸ್ಥಾನ ಕಾಣ್ತಾ ಇದೆ ಹಿಂದೆ ಕಾಣ್ತಾ ಇದೆ. ಹೋಗುವ ನೋಡುವ ಎಂಜಾಯ್ ಮಾಡುವ. ಪಂಚಮುಖಿ ದೇವಸ್ಥಾನ ತುಂಬಾ ರಶ್ ಇದೆ ನೋಡುವ. ಇದೆ ಪಂಚಮುಖಿ ದೇವಸ್ಥಾನ ನೋಡೋ. ಸಿಕ್ಕಾಪಟ್ಟೆ ಜನ ಇಲ್ಲಿ ರಶ್ ಇದೆ, ತುಂಬಾ ರಶ್ ಇದೆ. ಹೋಗುವ ನೋಡುವ ಮತ್ತೆ ಪಂಚಮುಖಿ ದೇವಸ್ಥಾನ ಆಗಿದೆ, ಸೂಪರ್ ಆಗಿದೆ. ಹೋಗುವಾಗ ಸ್ವಲ್ಪ ಸಿಕ್ಕಾಪಟ್ಟೆ ರಶ್ ಇದೆ, ಪರವಾಗಿಲ್ಲ ಹೋಗುವ. ಸುಮಾರು ಮಂತ್ರಾಲಯದಿಂದ ಒಂದು ಮಿನಿಮಮ್ 20-30 ಕಿಲೋಮೀಟರ್ ಆಗ್ಬೋದು. ತುಂಬಾ ಚೆನ್ನಾಗಿದೆ, ಒಳಗಡೆ ಬಂಗಾರದಿದೆ. ಪಂಚಮುಖಿ ದೇವಸ್ಥಾನ ಶ್ರೀ ಆಂಜನೇಯ ಒಂದು 5 ಮಕ್ಕಳು ಇರುವಂತ ದೇವಸ್ಥಾನ ಇದು. ಒಳಗಡೆ ಬಂಗಾರದ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆ. ಶ್ರೀ ರಾಘವೇಂದ್ರ ಚರಿತ್ರೆ ಅಷ್ಟು ಫೋಟೋ ಬರ್ಬೇಕು. ಬನ್ನಿ ಬನ್ನಿ.
ಮಂತ್ರಾಲಯ ಹೋಗ್ಬಿಟ್ಟು ಸಂಗೀತ ತಗೊಂಡ್ಬಿಟ್ಟು ಮತ್ತೆ ಈಗ ಪಂಚಮುಖಿ ದೇವಸ್ಥಾನ ನೀರು ಸೂಪರ್ ಆಗಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ಮಳೆಯಲ್ಲಿ ಅಡ್ಡಾಡ್ಕೊಂಡು ದರ್ಶನ ಮಾಡೋದು ಒಂಥರ ಖುಷಿಯಾಗಿದೆ. ಈಗ ಮತ್ತೆ ನೆಕ್ಸ್ಟ್ ಎಲ್ಲೆಲ್ಲ ಪ್ಲೇಸ್ ಹೋಗ್ಬೇಕಂತ ನಿಮಗೆ ಅನಿಸಿಕೆ ಇಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಜೈ ಹಿಂದ್.